ಎಸ್ಟೆಲ್ ಟಿವಿಗೆ ಸ್ವಾಗತ, ನಾನು ಯಶಸ್ವಿನಿ. ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಮ್ಮ ಭಗವಾನ್ ಶ್ರೀಗಳ ಪಾದರಕ್ಷೆಯನ್ನ ಸಚಿವ ತಮ್ಮ ಮೈಮೇಲೆ ಸವರಿಕೊಂಡಿರುವಂಥದ್ದು. ಮೈಮೇಲೆ ಸುಮಾರು 3 ನಿಮಿಷಗಳ ಕಾಲ ಚಪ್ಪಲಿಯನ್ನ ಎನ್ ಮಹೇಶ್ ಇರಿಸಿಕೊಂಡಿದ್ದಾರೆ. ಎನ್ ಮಹೇಶ್ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರುವಂಥವರು ಇದೀಗ ಅಮ್ಮ ಭಗವಾನ್ ಶ್ರೀಗಳ ಪಾದರಕ್ಷೆಯನ್ನ ಮೈಮೇಲೆ ಸವರಿಕೊಂಡಿದ್ದಾರೆ. ಸುಮಾರು 3 ನಿಮಿಷಗಳ ಕಾಲ ಚಪ್ಪಲಿಯನ್ನ ತಮ್ಮ ಮೈಮೇಲೆ ಇರಿಸಿಕೊಂಡಿದ್ರು ಶಿಕ್ಷಣ ಸಚಿವರು. ಇನ್ನು ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಚಪ್ಪಲಿಯನ್ನ ಮೈಮೇಲೆ ಇರಿಸಿಕೊಂಡಂತ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಇನ್ನು ಈ ಮೂಲಕ ಮೌಢ್ಯತೆ ಪ್ರದರ್ಶಿಸಿದ ಶಿಕ್ಷಣ ಸಚಿವರು ಅನ್ನುವ ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇದೆ. ಅಮ್ಮ ಭಗವಾನ್ ಶ್ರೀಗಳ ಪಾದರಕ್ಷೆಯನ್ನ ಸವರಿಕೊಂಡಂತ ಶಿಕ್ಷಣ ಸಚಿವ ಸುಮಾರು 3 ನಿಮಿಷಕ್ಕೂ ಹೆಚ್ಚು ಕಾಲ ಮೈಮೇಲೆ ಚಪ್ಪಲಿಯನ್ನ ಎನ್ ಮಹೇಶ್ ಇರಿಸಿಕೊಂಡಿದ್ರು. ಎನ್ ಮಹೇಶ್ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಖಾತೆ ಸಚಿವರಾದಂತಹ ಎನ್ ಮಹೇಶ್ ಅವರು ಅಮ್ಮ ಭಗವಾನ್ ಶ್ರೀಗಳ ಪಾದರಕ್ಷೆಯನ್ನ ಮೈಮೇಲೆ 3 ನಿಮಿಷಗಳ ಕಾಲ ಸವರಿಕೊಂಡಿದ್ದಾರೆ. ಇನ್ನು ಈ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮೌಢ್ಯತೆಯನ್ನೇನಾದರೂ ಪ್ರದರ್ಶಿಸಿದ್ರ ಶಿಕ್ಷಣ ಸಚಿವ ಎನ್ ಮಹೇಶ್ ಅನ್ನೋ ಪ್ರಶ್ನೆ ಕೂಡ ಇದೀಗ ಸಾರ್ವಜನಿಕ ವಲಯದಲ್ಲಿ ಕಾಡ್ತಾ ಇರುವಂಥದ್ದು. ಅಮ್ಮ ಭಗವಾನ್ ಶ್ರೀಗಳ ಪಾದರಕ್ಷೆಯನ್ನ ಸಚಿವ ಮೈಮೇಲೆ ಸವರಿಕೊಂಡಿರುವಂಥದ್ದು. ಮೈಮೇಲೆ 3 ನಿಮಿಷಗಳ ಕಾಲ ಚಪ್ಪಲಿಯನ್ನ ಎನ್ ಮಹೇಶ್ ಇರಿಸಿಕೊಂಡಿದ್ದಾರೆ. ಎನ್ ಮಹೇಶ್ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿದ್ದಂತ ಎನ್ ಮಹೇಶ್ ಅವರು ಅಮ್ಮ ಭಗವಾನ್ ಶ್ರೀಗಳ ಪಾದರಕ್ಷೆಯನ್ನ ಸುಮಾರು 3 ನಿಮಿಷಗಳ ಕಾಲ ತಮ್ಮ ಮೈಮೇಲೆ ಇರಿಸಿಕೊಂಡಂತ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂಥದ್ದು. ಇನ್ನು ಜಾಲತಾಣದಲ್ಲಿ ಅಂಬೇಡ್ಕರ್ ವಾದಿಗಳಿಂದ ಇದೀಗ ಈ ವಿಡಿಯೋ ನೋಡಿದಂತ ಅಂಬೇಡ್ಕರ್ ವಾದಿಗಳು ಇದೀಗ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ಸಿದ್ಧಾಂತ ಗಾಳಿಗೆ ತೂರಿದ್ದಾರೆ ಅಂತ ಕೂಡ ಇದೀಗ ಸಾಕಷ್ಟು ಚರ್ಚೆಗೆ ಈ ದೃಶ್ಯ ಗ್ರಾಸವಾಗಿರುವಂಥದ್ದು. ಇದೀಗ ಫೇಸ್ಬುಕ್ನಲ್ಲೂ ಕೂಡ ವಿಡಿಯೋ ಪೋಸ್ಟ್ ಆಗಿದೆ. ಹೀಗಾಗಿ ಚರ್ಚೆ ಕೂಡ ಇದೀಗ ಫೇಸ್ಬುಕ್ನಲ್ಲಿ ಆರಂಭ ಆಗಿರುವಂತಹ ಸಂಬಂಧಪಟ್ಟಂತೆ. ಇನ್ನು ಅಂಬೇಡ್ಕರ್ ವಿಚಾರಧಾರೆಯನ್ನ ಊರೆಲ್ಲ ಹರಡಿದ್ದಾರೆ, ಆದರೆ ಇದೀಗ ಸ್ವಾಭಿಮಾನವನ್ನ ಹರಾಜಾಗ್ತಿದ್ದಾರೆ ಅಂತ ಇದೀಗ ಪೋಸ್ಟ್ ಮಾಡಲಾಗಿದೆ. ಇನ್ನು ಅಂಬೇಡ್ಕರ್ ಸಿದ್ಧಾಂತವನ್ನ ಎನ್ ಮಹೇಶ್ ಗಾಳಿಗೆ ತೂರಿದ್ದಾರೆ ಅಂತ ಕೂಡ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಇದೀಗ ಫೇಸ್ಬುಕ್ನಲ್ಲಿ ಇದೀಗ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ. ಇನ್ನು ವಿಡಿಯೋಗೆ ಇದೀಗ ಪೋಸ್ಟ್ ಮಾಡಿ ಚರ್ಚೆ ಕೂಡ ಆರಂಭ ಮಾಡ್ತಾ ಇರುವಂಥದ್ದು ದೃಶ್ಯದಲ್ಲೂ ನಾವು ಕಾಣ್ತಾ ಇದ್ದೀವಿ. ಅಮ್ಮ ಭಗವಾನ್ ಶ್ರೀಗಳ ಪಾದರಕ್ಷೆಯನ್ನ ಶಿಕ್ಷಣ ಸಚಿವ ಎನ್ ಮಹೇಶ್ ಅವರು ತಮ್ಮ ಎದೆಯ ಮೇಲೆ ಇರಿಸಿಕೊಂಡಿರುವಂಥದ್ದು. ಸುಮಾರು 3 ನಿಮಿಷಗಳ ಕಾಲ ಅವರು ಈ ರೀತಿಯಾಗಿ ಮಾಡಿರುವಂಥದ್ದು ಭಗವಾನ್ ಅವರ ಅಮ್ಮ ಭಗವಾನ್ ಅವರ ಪಾದರಕ್ಷೆಯನ್ನ ಇದೀಗ ಮೈ ಮೇಲೆ 3 ನಿಮಿಷಗಳ ಕಾಲ ಚಪ್ಪಲಿಯನ್ನ ಅವರು ಇರಿಸಿಕೊಂಡಿದ್ದಾರೆ. ಹೀಗಾಗಿ ಮೌಢ್ಯತೆ ಪ್ರದರ್ಶಿಸಿದ್ರ ಶಿಕ್ಷಣ ಸಚಿವರು ಅನ್ನೋ ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇರುವಂಥದ್ದು. ಇನ್ನು ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಜೊತೆಗೆ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಅಂಬೇಡ್ಕರ್ ಸಿದ್ಧಾಂತವನ್ನ ಗಾಳಿಗೆ ತೂರಿದ್ದಾರೆ ಅಂತ ಒಂದು ಕಡೆ ಚರ್ಚೆ ಆದರೆ ಜೊತೆಗೆ ಇದೀಗ ಫೇಸ್ಬುಕ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಚರ್ಚೆ ಕೂಡ ಆರಂಭ ಆಗಿರುವಂಥದ್ದು. ಡಾಕ್ಟರ್ ಅಂಬೇಡ್ಕರ್ ವಿಚಾರಧಾರೆಯನ್ನ ಊರೆಲ್ಲ ಹರಡಿದ್ದಾರೆ ಅಂತ ಕೂಡ ಇದೀಗ ಚರ್ಚೆ ಆಗ್ತಾ ಇದೆ. ಆದರೆ ಸ್ವಾಭಿಮಾನವನ್ನ ಹರಾಜಾಕಿದ್ದಾರೆ ಅಂತ ಕೂಡ ಒಂದು ಕಡೆ ಪೋಸ್ಟ್ ಮಾಡಲಾಗಿರುವಂಥದ್ದು. ಇನ್ನು ಎನ್ ಮಹೇಶ್ ಅವರು ಸ್ವಾಭಿಮಾನವನ್ನ ಹರಾಜಾಕಿದ್ದಾರೆ ಅಂತ ಇದೀಗ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿ ಸಾಕಷ್ಟು ಚರ್ಚೆಗೆ ಈ ವಿಚಾರ ಕಾರಣ ಆಗ್ತಾ ಇರುವಂಥದ್ದು. ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಅಂಬೇಡ್ಕರ್ ವಾದಿಗಳಿಂದ ಕೂಡ ಇದೀಗ ಈ ದೃಶ್ಯಕ್ಕೆ ಈ ವಿಡಿಯೋಗೆ ಬೇಸರವನ್ನು ಕೂಡ ಅವರು ವ್ಯಕ್ತಪಡಿಸಿರುವಂಥದ್ದು. ಅಂಬೇಡ್ಕರ್ ಸಿದ್ಧಾಂತವನ್ನು ಗಾಳಿಗೆ ತೂರಿದ್ದಾರೆ ಅಂತ ಒಂದು ಕಡೆ ಚರ್ಚೆ ಆರಂಭವಾದರೆ ಮತ್ತೊಂದು ಕಡೆ ಡಾಕ್ಟರ್ ಅಂಬೇಡ್ಕರ್ ವಿಚಾರಧಾರೆಯೆಲ್ಲ ಊರೆಲ್ಲ ಹರಡಿದ್ದಾರೆ, ಆದರೆ ಸ್ವಾಭಿಮಾನವನ್ನು ಹರಾಜಾಗ್ತಿದ್ದಾರೆ ಅಂತ ಕೂಡ ಇದೀಗ ಸಾರ್ವಜನಿಕರು ಪೋಸ್ಟ್ ಮಾಡಿ ಇದೀಗ ಫೇಸ್ಬುಕ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಈ ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಲು ಹಾರೋಹಳ್ಳಿ ರವೀಂದ್ರ ಅವರ ಮಧುರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಈಗಾಗಲೇ ನೀವು ವಿಡಿಯೋನ ನೋಡಿದಿರ ಕೂಡ, ಈ ವಿಡಿಯೋನ ನೀವೇ ಪೋಸ್ಟ್ ಮಾಡಿರೋದು ಕೂಡ, ಹೀಗಾಗಿ ಶಿಕ್ಷಣ ಸಚಿವರು ಈ ರೀತಿ ಮೌಢ್ಯತೆಯನ್ನ ಪ್ರದರ್ಶನ ಮಾಡಿರುವುದು ಎಷ್ಟು ಮಟ್ಟಿಗೆ ಸರಿ ಅಂತ? ಮೇಡಮ್ ಅದು ಎಷ್ಟು ಮಟ್ಟಿಗೆ ಸರಿಯಲ್ಲ, ಅದೊಂದು ಅಸಹ್ಯ ಕೂಡ. ಈಗ ಒಂದು ಇಡೀ ಬಹುಜನ ಸಮಾಜ ಪಾರ್ಟಿ ಏನಿದೆ
ಅಂಬೇಡ್ಕರ್ ಅವರ ಮತ್ತೆ ಬುದ್ಧನ ತಾತ್ವಿಕ ನೆಲೆಗಟ್ಟಿನಲ್ಲಿ ಕಟ್ಟಿದಂತ ಪಾರ್ಟಿ. ಅವರು ಯಾವತ್ತೂ ಮೌಢ್ಯವನ್ನ ಪೋಷಿಸಿದವರಲ್ಲ. ಈಗ ಇದೇ ಮೂಮೆಂಟ್ ಮೌಢ್ಯದ ವಿರುದ್ಧವೇ ಕೆಲಸ ಮಾಡಿದ್ದು. ಈ ತರ ಒಂದು ಮೌಢ್ಯಗಳಿಗೆ ಜನಗಳಿಗೆ ಕಂದಾಚಾರಗಳಿಗೆ ಒಳಗಾಗಬಾರದು ಅನ್ನೋದೇ ಕೂಡ ಇಡೀ ಮೂಮೆಂಟ್ ನ ಚಳವಳಿಯ ಭಾಗವಾಗಿತ್ತು. ಆದ್ರೆ ಇವರು ಈ ತರದವರೇ ಮೌಢ್ಯಕ್ಕೆ ಒಳಗಾದ್ರೆ ಅಂಬೇಡ್ಕರಿಸಂ ಎಲ್ಲುಡಿತು? ಹಾಗಾದ್ರೆ ನೀವು ಅಂಬೇಡ್ಕರಿಸಂ ನೀವು ಜನರಿಗೆ ಹೇಳ್ಕೊಟ್ಟಿದ್ದೆ ಜನಕ್ಕೆ ಸರಿ ಹೋಗ್ಲಿ, ಒಂದು ಸೀಟಿನ ಅಧಿಕಾರಕ್ಕೆ ಬಂದು ನೀವು ಶಿಕ್ಷಣ ಸಚಿವರಾಗಿದ್ದೀರಿ, ಹಾಗಾದ್ರೆ ನೀವು ಈ ಶಾಲಾ ಮಕ್ಕಳಿಗೆ ನೀವು ಏನ್ ಮೆಸೇಜ್ ಪಾಸ್ ಮಾಡ್ತಾ ಇದ್ದೀರಿ ಹಾಗಾದ್ರೆ ಈ ಮೂಲಕ? ಶಾಲಾ ಮಕ್ಕಳಿಗೆ ನಾವು ವೈಜ್ಞಾನಿಕತೆ ಮತ್ತೆ ಸಮಾಜ ಸುಧಾರಕ ಮತ್ತೆ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ನಾವು ಹೇಳ್ಕೊಡುವಂತ ನಾವುಗಳು ಮೌಢ್ಯನ ಆಚರಿಸಿ ಸ್ವತಃ ಶಿಕ್ಷಣ ಸಚಿವರೇ ಮಕ್ಕಳಿಗೆ ನೀವು ಕೂಡ ಮೌಢ್ಯದಲ್ಲಿರಿ ಅಂತ ನೀವು ಮೆಸೇಜ್ ಪಾಸ್ ಮಾಡ್ತಾ ಇದ್ದೀರಾ? ಹಾಗಾಗಿ ನಿಜಕ್ಕೂ ಇದು ಖಂಡನೀಯ ಮೇಡಮ್. ಇದು ಅಂಬೇಡ್ಕರ್ ಸಿದ್ಧಾಂತಕ್ಕೆ ಇದು ಮಸಿ ಬಳಿಯುವ ಕೆಲಸ ಮತ್ತೆ ಅಂಬೇಡ್ಕರ್ ಸ್ವಾಭಿಮಾನವನ್ನ ಹರಾಜಿಗಿಡುವ ಕೆಲಸ ಅಂತ ನಾನು ಹೇಳ್ತೇನೆ. ಹಿಂದಿನ ಸರ್ಕಾರ ಕೂಡ ರವೀಂದ್ರ ಅವರೇ ಈ ಹಿಂದೆ ಸರ್ಕಾರ ಕೂಡ ಮೌಢ್ಯವನ್ನ ನಿಷೇಧ ಮಾಡಿತ್ತು. ಆದ್ರೆ ಈಗ ಎಲ್ಲಾ ಸಚಿವರು ಎಲ್ಲೋ ಒಂದ್ ಕಡೆ ಮೌಢ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ಕಾಣಿಸೋದಿಲ್ವಾ? ಹೌದು ಮೇಡಮ್, ಖಂಡಿತ ನಿಜ. ಆಗ ಮೌಢ್ಯವನ್ನ ನಿಷೇಧ ಮಾಡಬೇಕು ಅನ್ನೋದು ಕೂಡ ನಮ್ಮ ಆಗ್ರಹವೂ ಆಗಿತ್ತು ಆಗ. ಆದ್ರೆ ಇವರು ಮೌಢ್ಯ ಅಲ್ಲ, ಇವ್ರು ಮೌಢ್ಯ ಅನ್ನೋದಕ್ಕಿಂತ ಅತಿರೇಕದ ಮೌಢ್ಯ ಅಂತ ಅನ್ಸಲ್ವಾ? ಈಗ ಅನಕ್ಷರಸ್ಥರು ಅವರು ಇವರು ಮಾಟ ಮಾಡಿಸೋದು, ಮಂತ್ರ ಮಾಡಿಸೋದು, ಬೇರೆ ಬೇರೆ ಮಾಡಿಸೋದು, ಮೌಢ್ಯ ಮಾಡೋದು ಅದು ಕಾಮನ್ ಆಗಿದೆ. ಆದ್ರೆ ಒಬ್ರು ಎಜುಕೇಟೆಡ್ಸ್ ಇವರು, ಹೈಲಿ ಎಜುಕೇಟೆಡ್ಸ್, ಮತ್ತೆ ಒಬ್ರು ಚಳುವಳಿ ಹಿನ್ನೆಲೆಯಿಂದ ಬಂದವರು, ಮತ್ತೆ ಈಗ ಒಬ್ರು ಜವಾಬ್ದಾರಿಯುತ ಹುದ್ದೆಯಲ್ಲಿರೋರು, ಈಗ ಇವರು ಮೌಢ್ಯ ಆಚರಿಸ್ತಾರೆ ಅಂತಂದ್ರೆ ನಿಜಕ್ಕೂ ಇದು ನಾಚಿಕೇಳು. ಇದು ಕರ್ನಾಟಕದ ಎಲ್ಲಾ ಜನತೆಗೂ ಇದು ಒಂಥರ ಶೇಮ್, ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ಗೂ ಶೇಮ್ ಇದು. ಅಂಬೇಡ್ಕರ್ ವಾದಿಗಳು ಕೂಡ ಇವರು ಹೀಗಾಗಿ ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಏನ್ ಹೇಳ್ತೀರಿ ರವೀಂದ್ರ ಅವರ? ಹೌದು ಮೇಡಮ್, ಯಾವತ್ತು ಅಂಬೇಡ್ಕರ್ ವಾದಿಗಳು ಇಂತ ಹೀನ ಕೃತ್ಯವನ್ನ ಮಾಡಲ್ಲ. ಒಂದು ವೇಳೆ ಇಂತ ಹೀನ ಕೃತ್ಯವನ್ನು ಮಾಡಿದ್ರೆ ಅವರು ಅಂಬೇಡ್ಕರ್ ವಾದಿಗಳಾಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಈಗ ಅವ್ರ ಬೆಂಬಲಿಗರಿಂದಾನೆ ಈಗ ಈ ಬಗ್ಗೆ ಬೇಸರ ವ್ಯಕ್ತ ಆಗ್ತಾ ಇದೆ. ಹೌದು ಹೌದು ಮೇಡಮ್, ನಿಜವಾಗ್ಲೂ ಬೆಂಬಲಿಗರಿಂದಾನೇ ವ್ಯಕ್ತ ಆಗಿರೋದು ಇದು ಪೂರ್ತಿ. ಆದ್ರೆ ಇವ್ರು ಹೇಳ್ಕೊಂಡು ಬಂದದ್ದಕ್ಕೆ ಇದುವರೆಗೂ ಸೈದ್ಧಾಂತಿಕ ನೆಲೆಗಟ್ಟಿಗೂ ಇವತ್ತು ಇವ್ರು ನಡ್ಕೊಂಡ ರೀತಿಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ. ಬಹುಶಃ ಇದು ಡ್ಯುಯಲ್ ಫೇಸ್ ಇರ್ಬೇಕು ಇವರಲ್ಲಿ ಅಂತ ನಂಗೆ ಅನಿಸ್ತಾ ಇದೆ. ಈಗ ನೀವೇ ಎನ್ ಮಹೇಶ್ ಅವರು ಗೆದ್ದಾಗ ನೀವೇ ಹೋಗಿ ಹೂಗುಚ್ಚ ಕೊಟ್ಟಿದ್ದೀರಿ, ವಿಶ್ ಮಾಡಿದ್ದೀರಿ, ಈಗ ನೀವೇ ಇವ್ರದೊಂದು ಪೋಸ್ಟ್ ನ ಈಗ ಫುಲ್ ವೈರಲ್ ಆಗೋ ಹಾಗೆ ಮಾಡ್ತಾ ಇದ್ದೀರಿ, ಈಗ ಪ್ರಚಾರಕ್ಕೆ ಏನಾದ್ರೂ ನೀವ್ ಈ ತರ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ಒಂದು ಒಂದೇ ಒಂದೇನಂದ್ರೆ ಮೇಡಮ್, ಅವಾಗ ನಾನು ಕೂಡ ಅವರ ಬೆಂಬಲಿಗನೇ ಮೂಲತಃ. ಅವರ ವಿಚಾರಧಾರೆಗಳನ್ನ ಕೇಳ್ಕೊಂಡೇ ಬೆಳೆದಿತ್ತು. ಅವರು ಚುನಾವಣೆ ನಿಂತಾಗ ಇವ್ರು ಗೆಲ್ಲಬೇಕು, ಇಂಥ ಒಬ್ಬ ವ್ಯಕ್ತಿ ಗೆಲ್ಲಬೇಕು ಅಂತ ಹೇಳಿದ್ದು ನಾನೇ. ಮತ್ತೆ ಇವ್ರಿಗೆ ಶಿಕ್ಷಣ ಸಚಿವ ಸ್ಥಾನ ಕೊಟ್ಟು ಜಿ ಟಿ ದೇವೇಗೌಡರಿಗೆ ಉನ್ನತ ಶಿಕ್ಷಣ ಸಚಿವ ಸ್ಥಾನ ಕೊಟ್ಟಾಗ ಒಬ್ರು KS ಆಫೀಸರ್ಗೆ ನೀವು ಉನ್ನತ ಶಿಕ್ಷಣ ಸ್ಥಾನ ಕೊಡ್ಬೋದಾಗಿತ್ತು, ಆದ್ರೆ ನೀವು ಲೋಯರ್ ಎಜುಕೇಶನ್ ಕೊಟ್ಟಿದ್ದೀರಿ, ಇದು ಕೂಡ ರಾಂಗು ಅಂತ ಹೇಳಿದ್ದೆ ನಾನು. ಇಂಥ ಒಬ್ಬ ಗೆದ್ದಿದ್ದು ಕರ್ನಾಟಕದ ದೊಡ್ಡ ಇತಿಹಾಸ ಅಂತಾನು ಹೇಳಿದ್ದೆ. ಆದ್ರೆ ಈ ನಾನು ಹಾಗೆಲ್ಲ ಹೇಳಿದೀನಿ ಅನ್ನೋ ಕಾರಣಕ್ಕೆ ಈ ತಪ್ಪನ್ನ ನಾನು ಸರಿ ಅಂತ ಒಪ್ಕೊಳಕಾಗಲ್ಲ. ಯಾವಾಗ್ಲೂ ತಪ್ಪನ್ನ ತಪ್ಪು ಅಂತ ಸರಿ ಅಂತ ಸರಿ ಅನ್ನೋದನ್ನ ಸರಿ ಅನ್ನೋದನ್ನೇ ನಾವು ಕಲಿಬೇಕು, ಅದೇ ನಮ್ಮ ಜೀವಾಳಾಗ್ಬೇಕು. ನಾವು ಅವ್ರನ್ನ ಬೆಂಬಲಿಸಿದ್ವಿ ಅನ್ನೋ ಕಾರಣಕ್ಕೆ ನಾವು ಎಲ್ಲವನ್ನೂ ಸರಿ ಅಂತ ಒಪ್ಕೊಂಡ್ರೆ ಅದು ಕೂಡ ಒಂದು ಮೌಢ್ಯವೇ ಅಲ್ವಾ ಮೇಡಮ್? ಇನ್ನು ಆರೋಳಿ ರವೀಂದ್ರ ಅವರು ಹೇಳ್ಬೇಕಂದ್ರೆ ಇದು ಚುನಾವಣಾ ಪ್ರಚಾರದ ವೇಳೆ ಆಗಿರುವಂತ ಘಟನೆ ಇದು. ಯಾಕಂದ್ರೆ ಈಗ ನೀವು ಚುನಾವಣೆಗೆ ಆಗ್ಬೇಕಾದ್ರೇನೆ ಯಾಕೆ ಹೇಳಿಲ್ಲ, ಪ್ರಚಾರ ಮಾಡ್ಬೇಕಾದ್ರೇನೆ ಯಾಕೆ ಹೇಳಿಲ್ಲ, ಸಚಿವರಾದ ನಂತರ ಯಾಕೆ ನೀವು ಈ ವಿಡಿಯೋನ ವೈರಲ್ ಮಾಡ್ತಾ ಇದ್ದೀರಿ ಅಂತ? ಒಂದೇನಂದ್ರೆ ಮೇಡಮ್, ಇದು ಒಂದು ಅದು ವಿಡಿಯೋಗಳು ಚುನಾವಣಾ ಪ್ರಚಾರದ ಹಿಂದೆ ಆದ್ವು ಅಥವಾ ಚುನಾವಣೆ ಮುಗಿದ ನಂತರ ಆದ್ವು ಅನ್ನೋದು ನಮ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಆದ್ರೆ ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ನನಗಿಂತ ಮುಂಚೆ ಮೊದಲೇ ವೈರಲ್ ಮಾಡಿದ್ರು, 2-3 ದಿನದಿಂದ ನಡೀತಾನೆ ಇತ್ತು ಚರ್ಚೆ. ನಾನು ಅದನ್ನ ನೋಡ್ತಾ ಬಂದೆ, ಫಸ್ಟ್ ಏನೇನ್ ನಡೀತಾ ಇದೆ ಚರ್ಚೆಗಳು ಅಂತ ಒಂದ್ ಹೇಳ್ತೀನ ಅಂತ. ಆಮೇಲೆ ಅದು ಯಾವಾಗ ತುಂಬಾ ವೈರಲ್ ಆಯ್ತು, ಕೆಲವು ಬೇರೆ ಬೇರೆಯವರು ಏನು ಮಹೇಶ್ ಅಣ್ಣಂದು ಈ ತರ ಆಗಿದೆ, ವೈರಲ್ ಆಗಿದೆ ಎಲ್ಲ ಮಾತಾಡ್ತಾ ಇದ್ರೆ, ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಕೆಲವರು ಕೇಳಿದಾಗ ಸ್ನೇಹಿತರು ಫೋನ್ ಮಾಡಿ ನಾನು ಅದೊಂದು ಲೇಖನ ಮಾಡಿದೆ, ಲೇಖನ ಮಾಡಿ ನನ್ನ ಅಭಿಪ್ರಾಯವನ್ನ ಅಲ್ಲಿ ವ್ಯಕ್ತಪಡಿಸಿದೆ. ನಿಮ್ಗೆ ಮಹೇಶ್ ಅಷ್ಟೊಂದು ಗೌರವ ಇದ್ರೆ ನೀವು ನೇರವಾಗಿ ಅವ್ರನ್ನೇ ಭೇಟಿ ಮಾಡಿ ವಿಚಾರದ ಬಗ್ಗೆ ಮಾತನಾಡಬಹುದಾಗಿತ್ತಲ್ಲ, ಯಾಕೆ ರೀತಿ ಪೋಸ್ಟ್ ಮಾಡಿ ಸಾಕಷ್ಟು ಚರ್ಚೆಗೆ ಗ್ರಾಸ ಮಾಡ್ತಾ ಇದ್ದೀರಿ?
ಅವ್ರ ಹೆಸರಿಗೆ ಎಲ್ಲೋ ಒಂದ್ ಕಡೆ ತೇಜೋವಧೆ ನೀವೇ ಮಾಡ್ದಂಗ್ ಕಾಣಿಸೋದಿಲ್ಲ. ಒಂದೇನಪ್ಪ ಅಂತಂದ್ರೆ, ನಾನು ತೇಜೋವಧೆ ಮಾಡ್ದೆ ಅಂತ ಯಾಕೆ ಹೇಳ್ತೀರಿ? ನಾನು ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ನಾನು ಅದನ್ನ ಪ್ರಶ್ನೆ ಮಾಡೋದು ಸಹಜ. ಆದ್ರೆ ಘನತೆ ಇರುವ ವ್ಯಕ್ತಿ ಅವುಗಳನ್ನ ಕಾಪಾಡ್ಕೊಂಡ್ ಬರ್ಬೇಕು ಮೇಡಮ್. ಇದನ್ನ ನೀವು ನನ್ನ ಪ್ರಶ್ನೆ ಕೇಳೋದಕ್ಕಿಂತ ಹೋಗಿ ಅವ್ರ ಹತ್ರ ಚರ್ಚೆ ಮಾಡ್ಬೋದಾಗಿತ್ತಲ್ಲ ರವೀಂದ್ರ ಅವ್ರೆ. ನೇರವಾಗಿ ಹೋಗಿ ಚರ್ಚೆ ಮಾಡ್ಬೋದು. ನಾನು ಅಧಿಕಾರದಲ್ಲಿ ಇರಲೇ ಇರುವಾಗ ನಾನು ನೇರವಾಗಿ ಹೋಗಿದ್ದೀನಿ, ಆದ್ರೆ ಅಧಿಕಾರಕ್ಕೆ ಬಂದ ನಂತರ ಹೋಗೋದು ಅದು ಸರಿ ಕಾಣಿಸಲ್ಲ. ನಾನೊಬ್ಬ ರೈಟರ್ ಆಗಿ ನಾನು ಪ್ರಭುತ್ವದ ಬಳಿಗೆ ನಾನು ಹೋಗಲ್ಲ, ಅದು ಸಮಸ್ಯೆ. ಆಮೇಲೆ ತೊಂದರೆ ಆಗುತ್ತೆ ಅವೆಲ್ಲ. ನಾವು ಯಾವತ್ತೂ ಪ್ರಭುತ್ವಕ್ಕೆ ರಾಜಿ ಆಗಬಾರ್ದು. ಅಂದ್ರೆ ಈ ಹಿಂದೆ ಕೂಡ ರವೀಂದ್ರ ಅವರೇ, ಸುರೇಶ್ ಕುಮಾರ್ ಆಗಿರ್ಬೋದು, ಇನ್ನು ಎಚ್ ಡಿ ದೇವೇಗೌಡರು ಆಗಿರ್ಬೋದು, ಈ ರೀತಿಯಾದಂತ ಕೆಲವೊಂದು ಸಂಗತಿಗಳು ನಡೆದಿದೆ ಹಿಂದೆ ಕೂಡ. ಆದ್ರೆ ಈ ರೀತಿ ಅಂದ್ರೆ ಒಂದೇ ಒಂದು ಹೌದು ಮೇಡಮ್, ಹೇಳ್ತೀನಿ. ಈಗ ಮಠಮಾನ್ಯಮೊಳಗೆ ಯಡಿಯೂರಪ್ಪನವ್ರು ಹೋಗ್ತಾರೆ, ರಾಹುಲ್ ಗಾಂಧಿನೂ ಹೋಗ್ತಾರೆ, ದೇವೇಗೌಡರು ಹೋಗ್ತಾರೆ, ಕುಮಾರಸ್ವಾಮಿನೂ ಹೋಗ್ತಾರೆ. ಆದ್ರೆ ಅವ್ರುಗಳು ಯಾರು? ಅಂಬೇಡ್ಕರ್, ಪೆರಿಯಾರ್, ಬುದ್ಧ ಈ ತರ ಫಿಲಾಸಫಿಗಳನ್ನ ಹೇಳಿ ಅವರು ರಾಜಕಾರಣ ಮಾಡಿದವರಲ್ಲ. ಅವ್ರದ್ದು ಪ್ಯೂರ್ಲಿ ಪಾಲಿಟಿಕ್ಸ್. ಮತ್ತೆ ಅವರು ಅಂಬೇಡ್ಕರ್ ಸ್ವಾಭಿಮಾನದ ರಾಜಕಾರಣವನ್ನ ಎಂದೂ ಮಾಡಿದವರಲ್ಲ. ನಾವು ಅಂಬೇಡ್ಕರ್ ಸ್ವಾಭಿಮಾನದ ರಾಜಕಾರಣ ಮಾಡ್ತೀವಿ ಅಂತ ಅವರು ಎಂದೂ ತಿಳುವಳಿ ಕಟ್ಟವರಲ್ಲ. ಅವರು ಪ್ಯೂರ್ಲಿ ಪಾಲಿಟಿಕ್ಸ್ ಮಾಡಿದವರು. ಹಂಗಾಗಿ ಅಂಬೇಡ್ಕರ್ ಸ್ವಾಭಿಮಾನದ ನೆಲೆಗಟ್ಟಿನಲ್ಲಿ ಚಳವಳಿ ಹುಟ್ಟುಕೊತ್ತು ಅಂತ ಕಟ್ಟಿದ್ಯಾರು? ಇವ್ರು ಮಾತ್ರ. ಹಾಗಾಗಿ ಆ ನೆಲೆಗಟ್ಟಿನಲ್ಲಿ ಇವ್ರು ಇದ್ದಾರ? ಹಂಗಾಗಿ ನಾವು ಇವ್ರನ್ನ ಕೇಳ್ತಾ ಇದೀವಿ ಅಷ್ಟೇ. ಅವ್ರನ್ನ ಕೇಳಕ್ಕೆ ನಮ್ಗೆ ರೈಟ್ಸ್ ಇಲ್ಲ, ಯಾಕಂದ್ರೆ ಅವ್ರು ಬಾಬಾ ಸಾಹೇಬ್ರ ಹೆಸರಲ್ಲಿ ಅವ್ರು ಚಳವಳಿ ಕಟ್ಟೇ ಇಲ್ವಲ್ಲ ಅವರು. ಹಾಗಾದ್ರೆ ಎಲ್ಲ ಒಂದ್ ಕಡೆ ದಲಿತರ ಏಳಿಗೆಯನ್ನ ದಲಿತರ ಒಂದ್ ಕಡೆ ತುಳಿತಾ ಇದಾರೆ ಅಂತ ಅನ್ಸೋದಿಲ್ವಾ? ಆಗಿದ್ರೆ ಹಾಗಾದ್ರೆ ದಲಿತರು ಮಾಡೋ ತಪ್ಪನ್ನ ದಲಿತರು ಮುಚ್ಚಾಕೊಂಡು ಬೇರೆ ತಪ್ಪನ್ನ ಕೇಳ್ಬೇಕಾ? ಅಲ್ಲ, ಯಾಕಂದ್ರೆ ಈ ಹಿಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಮಾಡಿದಾರಲ್ಲ, ನೀವು ಅದನ್ನ ಮಾತ್ರ ಹೇಳಿದ್ದೆ, ಈಗ ಇವರದ್ದನ್ನ ಮಾತ್ರ ಇಷ್ಟು ಚರ್ಚೆಗೆ ಗ್ರಾಸ ಮಾಡ್ತಿದ್ದೀರಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಂಗ್ ಮಾಡಿದ್ರೆ ಹೇಳಿ? ಈ ಹಿಂದೆ ಸುರೇಶ್ ಕುಮಾರ್ ಅವರು ಕೂಡ ಮಾಡಿದ್ರು, ಎಚ್ ಡಿ ದೇವೇಗೌಡರು ಕೂಡ ಮಾಡಿದ್ರು. ನಾನು ದಲಿತ್ ಹೇಳಿ, ನಾನ್ ದಲಿತ್ ಬಿಟ್ಬಿಡಿ, ದಲಿತ್ ಅಂಬೇಡ್ಕರ್ ಪಾಯಿಂಟ್ ಔಟ್ ಮಾಡ್ತಿದ್ದೀರಿ ಅಂತ. ಯಾಕೆ ಪಾಯಿಂಟ್ ಔಟ್ ಮಾಡ್ತಿದೀವಿ ಅಂತಂದ್ರೆ, ಅಂಬೇಡ್ಕರ್ ವಾದಿ ಏಕೈಕ ಅಂತ ನಾವು ಕರಿತಾ ಇದ್ದೀವಿ ಇವರೊಬ್ಬರನ್ನೇ. ಆ ಕಾರಣಕ್ಕೆ ನಾನು ಇವ್ರು ಪಾಯಿಂಟ್ ಔಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಕರ್ನಾಟಕದಲ್ಲಿ ಅಂಬೇಡ್ಕರ್ ಇಂದ ಹುಟ್ಟಿದ್ದೆ ಇವರಿಂದ ಅಂತ ನಾವು ಕರಿತಾ ಇದ್ವಿ. ನಮ್ಮ ರೋಲ್ ಮಾಡಲ್ ಇವರು, ಅದಕ್ಕಾಗಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ನಮ್ಗೆ ಇನ್ಯಾರು ರೋಲ್ ಮಾಡಲ್ಲ, ನಮ್ಗೆ ಇವ್ರು ಮಾತ್ರ ರೋಲ್ ಮಾಡಲಾಗಿದ್ದು. ಸರ್, ಹಾಗಿದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರಿದಾಗ ಯಾಕೆ ನೀವು ಈ ರೀತಿ ಮಾಡ್ಲಿಲ್ಲ? ಯಾಕಂದ್ರೆ ಅವರು ಕೂಡ ಅಂಬೇಡ್ಕರ್ ಬುದ್ಧ ತತ್ವಗಳನ್ನೇ ಕೂಡ ಅವರು ಮೈಗೂಡಿಸಿಕೊಂಡಿದ್ದು. ಇಲ್ಲ ಇಲ್ಲ, ಅವರು ಬಿಜೆಪಿ ಸೇರಿದಾಗ್ಲೂ ಕೂಡ ಅವರು ಬಿಜೆಪಿನ ಸೇರಬಾರ್ದಾಗಿತ್ತು ಅಂತ ನಾನು ಪ್ರಶ್ನೆ ಮಾಡಿದ್ದೀನಿ. ಮತ್ತೆ ಅವ್ರೇನಾದ್ರೂ ಈ ತರದ ಮೌಢ್ಯವನ್ನ ಏನಾದ್ರೂ ಮಾಡಿದ್ರೆ ನಾನು ಅವರನ್ನು ಕೂಡ ಇಷ್ಟೇ ಸಮರ್ಥವಾಗಿ ಅವರನ್ನ ನಾನು ಕೌಂಟರ್ ಮಾಡ್ತಿದ್ದೆ ಆಗ್ಲೂ. ಆದ್ರೆ ಅವ್ರ ಈ ತರದ ಯಾವುದೇ ಚರಿತ್ರೆ ಇಲ್ಲ. ಬಿಜೆಪಿಗೆ ಹೋಗಿದ್ದಾರೆ ಒಂದು ಬಿಟ್ರೆ ಈ ತರದ ಯಾವ ಮೌಢ್ಯವನ್ನು ಅವ್ರ ಜೀವನದಲ್ಲಿ ಆಚರಿಸಿಲ್ಲ. ಹಾಗಿದ್ರೆ ಎಲ್ಲೋ ಒಂದ್ ಕಡೆ ಮಹೇಶ್ ಅವರು ಅಂಬೇಡ್ಕರ್ ತತ್ವಗಳನ್ನ ಗಾಳಿಗೆ ತೂರ್ತಾ ಇದ್ದಾರೆ, ಹಾಗಿದ್ರೆ ಅಧಿಕಾರದ ಆಸೆಗೋಸ್ಕರ? ಖಂಡಿತ ಮೇಡಮ್, ಈ ಒಂದು ನಡೆ ಇದು ಈ ನಡೆ ಅಷ್ಟೇ. ಅಂಬೇಡ್ಕರ್ ಎಲ್ಲಾ ನಡೆಗಳನ್ನ ಗಾಳಿಗೆ ತೋರ್ಬಿಡುತ್ತೆ ಅಂತ ಅನ್ಕೊಳಕ್ಕೂ ಆಗಲ್ಲ, ಹೇಳಕ್ಕಾಗಲ್ಲ. ಈ ಪ್ರಕರಣದ ನಂತರ ಅವ್ರ ನಿಲುವನ್ನ ಬದಲಾಯಿಸಿಕೊಂಡು ಇದನ್ನ ಸರಿಪಡಿಸ್ಕೋಬಹುದೇನೋ, ಅದೊಂದು ಆಶಾಭಾವನೆನೂ ಇದೆ. ಈಗ ಅವರು ಕೇವಲ ಅಂಬೇಡ್ಕರ್ ವಾದಿಯಾಗಿ ಅವರು ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ರವೀಂದ್ರ ಅವರೇ? ಯಾಕಂದ್ರೆ ಈಗ ಸಚಿವರು ಅವರು ಎಲ್ಲಾ ಕಡೆಯಿಂದನೂ ಈಗ ಅವರು ಯೋಚನೆ ಮಾಡ್ಬೇಕಾಗಿರುತ್ತೆ. ಇಲ್ಲ, ಎಲ್ಲಾ ಕಡೆಯಿಂದ ಯೋಚನೆ ಮಾಡ್ಬೇಕಾಗಿರುತ್ತೆ ಮೇಡಮ್. ನಾನು ಅದನ್ನ ಒಪ್ಕೋತೀನಿ. ಈಗ ಮಠಮಾನ್ಯಮಗಳಿಗೆ ಹೋಗೋದು, ಸ್ವಾಮೀಜಿಗಳಿಗೆ ನಮಸ್ಕರಿಸೋದು ಅಥವಾ ಕೊನೆಗೆ ಹಿರಿಯರು ಅಂತ ಗೌರವಿಸೋದು ಸಹಜ ಲಕ್ಷಣ. ಚಪ್ಪಲಿಯನ್ನ ಸವರ್ಕೊಳ್ಳೋದು ಯಾವ ನೈಸರ್ಗಿಕ ಸಹಜ ಲಕ್ಷಣ? ಅದವ್ರ ನಂಬಿಕೆ ಇರ್ಬೋದಲ್ವಾ? ನಂಬಿಕೆ ಇರ್ಬೋದು, ಈ ತರ ನಂಬಿಕೆಗಳನ್ನ ಹೋಗಲಾಡಿಸ್ಬೇಕು, ಈ ತರ ಕಂದಾಚಾರಗಳನ್ನ ಹೋಗಲಾಡಿಸ್ಬೇಕು ಅಂತಾನೆ ಇವ್ರು ಚಳವಳಿ ಮಾಡಿದ್ದು, ಸಾವಿರಾರು ಜನ ಕಟ್ಟಿ. ಇಲ್ಲ ಇಲ್ಲ, ವೈಯಕ್ತಿಕ ಅಲ್ಲ. ನೀವು ನಿಮ್ಮ ಮನೆಯ ನೀವು ಸಾರ್ವಜನಿಕ ವ್ಯಕ್ತಿಯಾಗಿದ್ದಾಗ ನೀವು ವೈಯಕ್ತಿಕ, ನೀವು ಬರೀ ಸಾಮಾನ್ಯ ವ್ಯಕ್ತಿಯಾಗಿದ್ದಾಗ ವೈಯಕ್ತಿಕ. ಆದ್ರೆ ನೀವು ಒಂದು ವಾದ ಇಟ್ಕೊಂಡು ನಾನು ಅಂಬೇಡ್ಕರ್ ವಾದಿ ಅಂತೇಳಿ ಸಾರ್ವಜನಿಕ ವ್ಯಕ್ತಿ ಆದ್ಮೇಲೆ ಅದು ನಿಮ್ಮ ವೈಯಕ್ತಿಕ ಬರಲ್ಲ. ಸರ್, ಈಗ ಅವರು ಯಾವ್ದೋ ಒಂದು ಕಾರ್ಯಕ್ರಮದಲ್ಲಾಗ್ಲಿ ಅಥವಾ ಎಲ್ಲೋ ಒಂದು ಸಮಾರಂಭದಲ್ಲಾಗ್ಲಿ ನಾನು ಈ ತರ ಮಾಡ್ತಾ ಇದ್ದೀನಿ, ನೀವು ಮಾಡಿ ಅಂತ ಹೇಳಿದ್ರೆ ಅದು ತಪ್ಪು ಅಂತ ಹೇಳ್ಬೋದು. ಆದ್ರೆ ಅದನ್ನ ವೈಯಕ್ತಿಕ ವಿಚಾರಕ್ಕಾಗಿ ಎಲ್ಲೋ ಒಂದ್ ಕಡೆ ಹೋಗಿ ಭೇಟಿ ಮಾಡಿದಾಗ ನೀವು ಅದನ್ನ ಇಷ್ಟೊಂದು ಚರ್ಚೆಗೆ ಮಾಡ್ತಾ ಇದ್ದೀರಲ್ಲ. ಇಲ್ಲ, ವೈಯಕ್ತಿಕ ವೇಷ ಅಂತ ವೈಯಕ್ತಿಕ ಅಂತ ಹೇಳ್ತೀರಿ, ಸರಿ ಆಯ್ತು. ಈಗ ನೀವು ಮೌಢ್ಯಗಳಾಗಿರ್ಬೋದು, ಇನ್ನು ನಿಮ್ಗೆ ಗೌರವ ಇಲ್ಲಿರೋ ಜಾಗದಲ್ಲಿ ಚಪ್ಪಲಿಯನ್ನು ಬಿಡಬೇಡಿ ಅಂತ ಹೇಳ್ಕೊಡ್ತಾರೆ.
ಮತ್ತೆ ಅಂಬೇಡ್ಕರ್ ಅವರು ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡೋದನ್ನೇ ಬಹುದೊಡ್ಡವಾಗಿ ಅದನ್ನ ವಿರೋಧಿಸಿದ್ರು. ಅವರು KGF ಕೋಲಾರಕ್ಕೆ ಬಂದಾಗ ಅಂಬೇಡ್ಕರ್ ಅವರು ಜನಗಳು ಕಾಲಿಗೆ ಬೀಳಕ್ ಹೋದದನ್ನ ಅವರು ವಿರೋಧಿಸ್ತಾರೆ. ಹಂಗಾಗಿ ನಾವ್ ಯಾರನ್ನು ಕಾಲಿಗೆ ಬೀಳಬಾರದು, ನಾವ್ ಯಾರಿಗೂ ನಮಸ್ಕಾರ ಮಾಡಬಾರ್ದು ತಲೆ ಬಗ್ಗೆ ಅಂತ ಹೇಳ್ಕೊಟ್ಟಿದ್ದು ಇವರೇ ತಾನೇ. ಮತ್ತೆ ಈಗ ನೀವು ಮಾಡ್ತಿರೋದೇನು? ಹಂಗಂದ್ರೆ ಯಾಕೆ ಹೇಳ್ಕೊಟ್ರಿ ನೀವು ಅದನ್ನ? ರವೀಂದ್ರ ಅವ್ರೆ, ಹಾಗಾದ್ರೆ ಅದು ಅವ್ರ ಭಕ್ತಿ ಇರ್ಬೋದು. ಆದ್ರೆ ಈ ಹಿಂದೆ ಕೂಡ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಸುತ್ತೂರ್ ಮಠಕ್ಕೆ ಭೇಟಿ ನೀಡಿದ್ರು, ಸ್ವಾಮೀಜಿಗಳ ಜೊತೆ ಸುಮಾರು ಒಂದು ಅರ್ಧ ಗಂಟೆ ಕೂಡ ಮಾತುಕತೆ ನಡೆಸಿದ್ದಾರೆ. ಆದ್ರೆ ನೀವು ಎಲ್ಲೋ ಒಂದ್ ಕಡೆ ಈ ಸಾಮಾಜಿಕ ಜಾಲತಾಣಗಳನ್ನ ನಿಮ್ಮ ಪ್ರಚಾರಕ್ಕೆ ಉಪಯೋಗಿಸ್ಕೋತಾ ಇದ್ದೀರಾ ಅಂತ ಅನ್ಸೋದು. ಇಲ್ಲ ಇಲ್ಲ ಇಲ್ಲ, ಪ್ರಸಾದ್ ಅವರು ಕಾಲಿಗೆ ಬಿದ್ದಿರೋದು ಒಂದು ಫೋಟೋ ತೋರಿಸಿ ಸಾಕು, ನೀವು ಟಿವಿ ನಿಮ್ ಟಿವಿ ಇಂದಲೇ ತೋರಿಸಿ ಸಾಕು. ಅಲ್ಲ, ಕಾಲಕ್ಕೆ ಬೀಳದೆ ಒಂದು ಅನ್ಕೋಬೇಡಿ, ಅವರು ಅವರ ವೈಯಕ್ತಿಕ ವಿಚಾರಕ್ಕಾಗಿ ಅವರು ಮಠಮಾನ್ಯಗಳಿಗೆ ಶ್ರೀಗಳನ್ನ ಭೇಟಿ ಮಾಡೇ ಮಾಡ್ತಾರೆ. ಇಲ್ಲ ಇಲ್ಲ, ಶ್ರೀಗಳನ್ನ ನೀವು ಭೇಟಿ ಮಾಡಿ ಸರಿ, ತೊಂದ್ರೆ ಇಲ್ಲ. ಕಾಲಕ್ಕೆ ಬೀಳ ಸಂಸ್ಕೃತಿನ ನೀವು ವಿರೋಧಿಸಿದ್ದೆ ಯಾಕೆ? ನೀವು ಮತ್ತೀಗ ಮಾಡ್ತಿರೋದು ಯಾತಕ್ಕೆ? ನೀವು ನನ್ನನ್ನ ಸ್ಪಷ್ಟ ತಗೊಳ್ಳೋದಕ್ಕಿಂತ ನೀವು ಚಳುವಳಿಯಲ್ಲಿ ಈ ಮಾಡಿದ್ರಿ, ನೀವು ಈಗ ಯಾಕೆ ಹಿಂಗ್ ಮಾಡ್ತಿದ್ರಿ? ಇದಕ್ಕೆ ಪ್ರಶ್ನೆ ಎತ್ತಿದೆ ಅಂತ ನೀವು ಅವ್ರನ್ನೇ ಕೇಳ್ಬೋದು. ಹಾಗಿದ್ರೆ ನೀವು ಸಚಿವರಿಗೆ ಗೇರಾವ್ ಮಾಡ್ತೀರಾ ಹಾಗಿದ್ರೆ, ಮೈಸೂರಿಗೆ ಬಂದ್ರೆ ಸಾರ್ವಜನಿಕವಾಗಿ ಪ್ರಶ್ನೆ ಮಾಡ್ತೀರಿ ಹಾಗಿದ್ರೆ ಅವ್ರಿಗೆ? ಅಲ್ಲ, ಸಾರ್ವಜನಿಕವಾಗಿ ನಾವು ಮುಖಾಮುಖಿ ಆದ್ರೆ ಪ್ರಶ್ನೆ ಮಾಡೇ ಮಾಡ್ತೀವಿ. ಅಲ್ಲ, ಅದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂತಂದ್ರೆ ಸಾರ್ವಜನಿಕ ವ್ಯಕ್ತಿಯನ್ನ ನಾವು ಪ್ರಶ್ನಿಸೋದಕ್ಕೆ, ಅವ್ರ ನಡೆಗಳನ್ನು ಪ್ರಶ್ನಿಸೋದಕ್ಕೆ, ಟೀಕೆ ಮಾಡೋದಕ್ಕೆ, ವಿಮರ್ಶೆ ಮಾಡೋದಕ್ಕೆ ನಮ್ಗೆ ಕೂಡ ರೈಟ್ಸ್ ಇದೆಯಲ್ವಾ ಮೇಡಮ್? ರವೀಂದ್ರ ಅವರು, ಈಗ ನೀವು ಸಾಮಾಜಿಕ ಜಾಲತಾಣದಲ್ಲಿ ನೀವು ಏನ್ ಬೇಕಾದ್ರೂ ಪೋಸ್ಟ್ ಮಾಡೋದು, ಪೋಸ್ಟ್ ಮಾಡ್ಬೋದು ಮನೇಲಿ ಕುತ್ಕೊಂಡು. ಹಾಗಾದ್ರೆ ಒಬ್ರು ಸಚಿವರ ಎದುರುಗಡೆ ನೀವು ನಿಜವಾಗ್ಲೂ ಈ ಪ್ರಶ್ನೆ ಮಾಡ್ತೀರಾ? ಮೇಡಮ್, ನೀವು ಕೂಡ ಅಲ್ಲಿ ಫೋನಲ್ಲಿ ಕುತ್ಕೊಂಡು ನೀವು ಕೂಡ ಯಾರಿಗಾರು ಕನೆಕ್ಟ್ ಮಾಡ್ಕೊಂಡು ಮಾತಾಡ್ಬೋದು, ತೊಂದ್ರೆ ಇಲ್ಲ. ನಾನು ತುಂಬಾ ಜನರು ಮುಖಾಮುಖಿ ಆಗಿದ್ದೀನಿ, ಯಾರಿಗೂ ಮುಲಾಜ್ ನೋಡಲ್ಲ, ಎದುರುಗಡೆ ನಾನು ಯಾರನ್ನಾದ್ರೂ ಕೇಳ್ತೀನಿ. ನಾನು ನೀವು ಕೆಲವರು ಮಾತಾಡ್ಬೋದಾಗಿತ್ತಲ್ಲ ರವೀಂದ್ರ ಅವರೇ ನೇರವಾಗಿ, ಯಾಕೆ ಮತ್ತೆ ಪೋಸ್ಟ್ ಮಾಡಿ ಚರ್ಚೆಗೆ ಇಷ್ಟೊಂದು ಪ್ರಯಾಸ ಮಾಡ್ತಿರೋದು? ಇದೊಂದು ಚಿಕ್ಕ ವಿಚಾರ ಯಾಕೆ? ಒಂದೇನಪ್ಪ ಅಂತಂದ್ರೆ, ನೀವೇ ಟಿವಿ ನಲ್ಲಿ ಎಪಿಸೋಡ್ ಹೊಡ್ಬಿಟ್ಟಿದ್ರೆ ಮುಗ್ದೋಗ್ತಿತ್ತಪ್ಪ, ನೀವ್ ಅವ್ರ ಎದುರಿಗೆ ನೇರ ನೇರ ಮಾತಾಡ್ಕೊಂಡು ಆಮೇಲೆ ಟಿವಿ ಕನೆಕ್ಟ್ ಮಾಡಿ ಅಂತ. ನಾನು ಹಂಗೆ ಮಾಡ್ತಿದ್ನಪ್ಪ. ಆಯ್ತು, ಈಗ ನಾವು ಎನ್ ಮಹೇಶ್ ಅವ್ರನ್ನೇ ಲೈನ್ ತಗೊಳ್ತೀವಿ. ನೀವ್ ಇವಾಗ ಮಾತಾಡ್ತೀರಾ? ನೀವ್ ಬರ್ತೀರಾ ನಮ್ಮ ಚಾನೆಲ್ ಗೆ? ಎಸ್ಟಲ್ ಡಿಬೇಟ್ ಬರ್ತೀರಿ ಹಾಗಿದ್ರೆ? ಕೂರ್ಸ್ಕೊಂಡು ಮಾತಾಡಿ ನೀವು. ರವೀಂದ್ರ ಅವ್ರೆ, ನಾವು ಖಂಡಿತ ಅವ್ರನ್ನ ಕರೆಸ್ತೀವಿ. ಪೋಸ್ಟ್ ಮಾಡಿದಿರಿ ಅಲ್ವಾ, ಎಷ್ಟೊಂದು ಪ್ರಶ್ನೆಗಳು ಕೇಳಿದಿರಾ ಅಲ್ವಾ, ನೀವು ಬನ್ನಿ ಡಿಬೇಟ್ಗೆ, ಖಂಡಿತ ನಾವು ಮಾತನಾಡ್ತೀವಿ. ಧನ್ಯವಾದ ಆರೋಹಳ್ಳಿ ರವೀಂದ್ರ ಅವ್ರೆ, ಇಷ್ಟೊತ್ತು ಎಷ್ಟಿಲ್ ವಾಹಿನಿ ಜೊತೆ ಮಾತನಾಡಿದಕ್ಕೆ. ಅಮ್ಮ ಭಗವಾನ್ ಶ್ರೀಗಳ ಪಾದರಕ್ಷೆಯನ್ನ ಸಚಿವರು ತಮ್ಮ ಮೈಮೇಲೆ 3 ನಿಮಿಷಗಳ ಕಾಲ ಸವರಿಕೊಂಡಿದ್ದಾರೆ, ಇರಿಸಿಕೊಂಡಿರುವಂತದ್ದು. ಇನ್ನು ಎನ್ ಮಹೇಶ್ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿ ಈ ರೀತಿಯಾದಂತಹ ಮೌಢ್ಯತೆಯನ್ನ ಪ್ರದರ್ಶಿಸಿರುವುದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಪ್ರಶ್ನೆಗೆ, ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತದ್ದು. ಇನ್ನು ಆರೋಹಳ್ಳಿ ರವೀಂದ್ರ ಅನ್ನೋರು ಕೂಡ ಇದೀಗ ಇದೊಂದು ವಿಡಿಯೋವನ್ನ ವೈರಲ್ ಮಾಡಿ ಸಾಕಷ್ಟು ಚರ್ಚೆಗೂ ಕೂಡ ಅವರು ಗ್ರಾಸ ಆಗಿರುವಂತದ್ದು. ಅಂಬೇಡ್ಕರ್ ಸಿದ್ಧಾಂತವನ್ನ ಅವರು ಗಾಳಿಗೆ ತೂರಿದ್ದಾರೆ, ಅಂಬೇಡ್ಕರ್ ವಿಚಾರಧಾರೆಗಳನ್ನೆಲ್ಲ ಅವರು ಊರೆಲ್ಲ ಹರಡಿದ್ದಾರೆ, ಆದರೆ ಸ್ವಾಭಿಮಾನವನ್ನ ಹರಾಜಾಗ್ತಿದ್ದಾರೆ ಅಂತ ಕೂಡ ಪೋಸ್ಟ್ ಮಾಡಿ ಇದೊಂದು ವಿಚಾರವನ್ನ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಮಾಡಿರುವಂಥದ್ದು. ಇನ್ನು ಎನ್ ಮಹೇಶ್ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಖಾತೆ ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಈ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ, ಮೌಢ್ಯತೆಯನ್ನು ಪ್ರದರ್ಶಿಸುತ್ತಿದ್ದಾರೆ ಶಿಕ್ಷಣ ಸಚಿವ ಎನ್ ಮಹೇಶ್ ಅನ್ನೋದು ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಂಬೇಡ್ಕರ್ ವಾದಿಗಳಿಂದ ಈ ದೃಶ್ಯಕ್ಕೆ ತೀರಾ ಬೇಸರವನ್ನು ಕೂಡ ಸಾರ್ವಜನಿಕರು ವ್ಯಕ್ತಪಡಿಸಿರುವಂಥದ್ದು. ಅಂಬೇಡ್ಕರ್ ಸಿದ್ಧಾಂತವನ್ನು ಗಾಳಿಗೆ ತೂರಿದ್ದಾರೆ ಅಂತ ಹೇಳಿ ಇದೀಗ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿ ಚರ್ಚೆ ಕೂಡ ಇದೀಗ ಆರಂಭ ಆಗಿದೆ. ಡಾಕ್ಟರ್ ಅಂಬೇಡ್ಕರ್ ವಿಚಾರಧಾರೆಯನ್ನೆಲ್ಲ ಊರೆಲ್ಲ ಹರಡಿದ್ದಾರೆ, ಆದರೆ ಸ್ವಾಭಿಮಾನವನ್ನು ಹರಾಜಾಗ್ತಿದ್ದಾರೆ ಅಂತ ಪೋಸ್ಟ್ ಮಾಡಿ ಇದೀಗ ಈ ವಿಡಿಯೋವನ್ನು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿ ಚರ್ಚೆಗೆ ಗ್ರಾಸ ಹಾಕಿರುವಂಥದ್ದು. ಅಮ್ಮ ಭಗವಾನ್ ಶ್ರೀಗಳ ಪಾದರಕ್ಷೆಯನ್ನ ಶಿಕ್ಷಣ ಸಚಿವರು ಸವರಿಕೊಂಡಿರುವಂಥದ್ದು ತಮ್ಮ ಮೈ ಮೇಲೆ ಸುಮಾರು 3 ನಿಮಿಷಗಳ ಕಾಲ ದೃಶ್ಯದಲ್ಲೂ ಕೂಡ ನಾವು ಕಾಣ್ತಾ ಇದ್ದೀವಿ. ಅವರು ಚಪ್ಪಲಿಯನ್ನ ಹೆಗಲ ಮೇಲೆ ಇಟ್ಕೊಂಡು ಪ್ರಾರ್ಥನೆಯನ್ನ ಕೂಡ ಮಾಡ್ತಾ ಇರುವಂಥದ್ದು. ಸುಮಾರು 3 ನಿಮಿಷಗಳ ಕಾಲ ಅವರು ಚಪ್ಪಲಿಯನ್ನ ಮೈ ಮೇಲೆ ಇರಿಸಿಕೊಂಡಿದ್ದಾರೆ.
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆ ಸಚಿವರಾಗಿರುವಂಥವರು ಈ ರೀತಿಯಾದಂಥ ಮೌಢ್ಯತೆಯನ್ನು ಪ್ರದರ್ಶಿಸಿರುವುದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಇದೀಗ ಸಾಕಷ್ಟು ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಯಾಕಂದರೆ ಈ ವಿಡಿಯೋ ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈಗಾಗಲೇ ಫೇಸ್ಬುಕ್ನಲ್ಲೂ ಕೂಡ ಈ ವಿಡಿಯೋ ಪೋಸ್ಟ್ ಮಾಡಿ ಈ ವಿಡಿಯೋ ಫೇಸ್ಬುಕ್ನಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಸಾರ್ವಜನಿಕರ ಮಧ್ಯೆ. ಯಾಕಂದರೆ ಒಬ್ಬ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆ ಸಚಿವರೇ ಈ ರೀತಿಯಾದಂಥ ಮೌಢ್ಯವನ್ನು ಪ್ರದರ್ಶಿಸಿದ್ರೆ, ಮೌಢ್ಯವನ್ನು ಆಚರಣೆ ಮಾಡಿದ್ರೆ ಹೇಗೆ ಅನ್ನೋ ಪ್ರಶ್ನೆ ಕೂಡ ಇದೀಗ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಜೊತೆಗೆ ಡಾಕ್ಟರ್ ಅಂಬೇಡ್ಕರ್ ವಿಚಾರಧಾರೆಯನ್ನು ಊರೆಲ್ಲ ಹರಡಿರುವಂತ ಎನ್ ಮಹೇಶ್ ಇದೀಗ ಸ್ವಾಭಿಮಾನವನ್ನ ಹರಾಜಾಕ್ತಿದ್ದಾರೆ. ಅಂಬೇಡ್ಕರ್ ವಾದಿಗಳಾದ ಇವರೇ ಈ ರೀತಿಯಾದಂತಹ ಮೌಢ್ಯತೆಯನ್ನ ಪ್ರದರ್ಶಿಸಿದ್ರೆ ಸಾರ್ವಜನಿಕರ ಗತಿ ಏನು ಅನ್ನೋದು ಕೂಡ ಇದೀಗ ಚರ್ಚೆ ಮಾಡ್ತಾ ಇರುವಂಥದ್ದು ಫೇಸ್ಬುಕ್ನಲ್ಲಿ. ಫೇಸ್ಬುಕ್ನಲ್ಲಿ ಇದೀಗ ವಿಡಿಯೋ ಕೂಡ ಸಖತ್ ವೈರಲ್ ಆಗ್ತಾ ಇದೆ. ಮೌಢ್ಯತೆಯನ್ನು ಪ್ರದರ್ಶಿಸಿದ್ದಾರೆ ಶಿಕ್ಷಣ ಸಚಿವ ಎನ್ ಮಹೇಶ್ ಅಂತ ಕೂಡ ಇದೀಗ ಹಾರೋಹಳ್ಳಿ ರವೀಂದ್ರ ಅನ್ನೋರು ಕೂಡ ಇದೀಗ ಈ ಪೋಸ್ಟನ್ನು ಈ ವಿಡಿಯೋವನ್ನು ಪೋಸ್ಟ್ ಮಾಡಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಸ್ವಾಭಿಮಾನದ ಚಿಂತನೆಯನ್ನು ಸ್ವಾಮೀಜಿಯೊಬ್ಬರ ಚಪ್ಪಲಿಯನ್ನು ಅವರು ಮೈ ಮೇಲೆ ಇಟ್ಕೊಂಡಿದ್ದೀಗ ಅವರು ಘನತೆಯನ್ನು ಕೂಡ ಹಾಳು ಮಾಡಿದ್ದಾರೆ ಅಂತ ಇದೀಗ ಪೋಸ್ಟ್ ಮಾಡಿರುವಂಥದ್ದು. ಅಂಬೇಡ್ಕರ್ ವಿಚಾರಧಾರೆಯನ್ನು ಊರೆಲ್ಲ ಹರಡಿದ್ದಾರೆ, ಆದರೆ ಸ್ವಾಭಿಮಾನವನ್ನು ಅವರು ಹರಾಜು ಹಾಕಿದ್ದಾರೆ ಅಂತ ಕೂಡ ಇದೀಗ ಪೋಸ್ಟ್ ಮಾಡಿ ಈ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲು ಬಿಎಸ್ಎಸ್ ಹೋರಾಟಗಾರರಾದಂತಹ ಸುಭಾಷ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ. ಮೇಡಮ್ ಹೇಳಿ. ಮೇಡಮ್ ಸರ್, ಒಬ್ಬ ಪ್ರಗತಿಪರ ಚಿಂತಕರು ಇನ್ನು ಅಂಬೇಡ್ಕರ್ ವಾದಿಗಳಾಗಿರುವಂತಹ ಎನ್ ಮಹೇಶ್ ಅವರು ಈ ರೀತಿಯಾದಂತಹ ಮೌಢ್ಯತೆಯನ್ನ ಪ್ರದರ್ಶಿಸಿರೋದು ಈ ಬಗ್ಗೆ ನಮಗೆ ತಿಳಿದಿದೆ ಅನ್ಕೊಳ್ತೀನಿ, ಏನ್ ಹೇಳ್ತೀರಾ ಸರ್? ಮೇಡಮ್ ಎಲ್ಲ ಹೇಳೋದು ಒಂದು ಮಾಡೋದೊಂದು. ಮೇಡಮ್ ಅವ್ರಿಗೆ ಅನುಕೂಲ ಆಗಬೇಕಾದ್ರೆ ಈ ತರ ಹೇಳ್ತಾರೆ, ಅನುಕೂಲ ಆದ್ಮೇಲೆ ಉಲ್ಟಾ ಮಾತಾಡ್ತಾರೆ. ಮೇಡಮ್ ಯಾರು ಅದನ್ನ ಪಾಲನೆ ಮಾಡಿದ್ರೆ ಇವತ್ತು ಸುಳ್ಳು ತಗೊಂಡಿರೋ ಸುಳ್ಳು ಜಾತಿ ಪ್ರಮಾಣ ಪತ್ರ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದು ಯಾವುದು ಆಗ್ತಿರಲಿಲ್ಲ. ಅದರಿಂದ ಯಾರು ಪಾಲನೆ ಮಾಡ್ತಾ ಇಲ್ಲ ಮೇಡಮ್. ಸುಮ್ಮನೆ ಕಾಟಾಚಾರಕ್ಕೆ ತಮಗೆ ಅನುಕೂಲಕ್ಕೋಸ್ಕರ ಅವರು ಆ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಹೆಸರು ಇಟ್ಕೊಂಡು ಮಾತಾಡ್ತಾರೆ. ಅಂಬೇಡ್ಕರ್ ವಿಚಾರನ ಯಾರು ಪಾಲನೆ ಮಾಡ್ತಾ ಇಲ್ಲ ಮೇಡಮ್ ಈಗ. ಯಾಕಂದ್ರೆ ಈಗ ಅವರೇ ಒಬ್ರು ಅಂಬೇಡ್ಕರ್ ವಾದಿಗಳು, ಜೊತೆಗೆ ಅಂಬೇಡ್ಕರ್ ತತ್ವಗಳನ್ನ ಪಾಲನೆ ಮಾಡ್ತಾರೆ, ಅಂಬೇಡ್ಕರ್ ಅವರ ಬಗ್ಗೆ ಕೂಡ ಅವ್ರ ಪಾಠಗಳನ್ನ ಮಾಡ್ತಾರೆ. ಹೀಗಾಗಿ ಇವರೇ ಒಂದು ಅಧಿಕಾರದಲ್ಲಿದ್ದಾರೆ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆ ಸಚಿವರು ಕೂಡ. ಹೀಗಾಗಿ ಇವರೇ ಈ ರೀತಿ ಆದಂತ ಮೌಢ್ಯತೆಯನ್ನ ಪ್ರದರ್ಶಿಸಿರೋದು ಎಷ್ಟು ಮಟ್ಟಿಗೆ ಸರಿ? ಅವ್ರು ಮಾಡ್ತಿರೋದು ಸರಿ ಇಲ್ಲ ಅಲ್ಲ ಮೇಡಮ್. ಎಲ್ಲರಿಗೂ ಗೊತ್ತಿದೆ ಸರಿ ಇಲ್ಲ ಅಂತ, ಆದ್ರೆ ಅಧಿಕಾರ ಬಂದಿದೆಯಲ್ಲ ಮೇಡಮ್, ಇದು ಅಧಿಕಾರಕ್ಕೋಸ್ಕರ ಏನಾದ್ರು ಮಾಡ್ಬೇಕು, ಎಲ್ಲದಕ್ಕೂ ಕಾಂಪ್ರಮೈಸ್ ಆಗ್ಬೇಕಾಗುತ್ತೆ. ಅಧಿಕಾರಕ್ಕೋಸ್ಕರ ಎಲ್ಲೋರು ಅಂಬೇಡ್ಕರ್ ಅವರ ವಾದಿಯನ್ನ ಮರತ್ರ ಅಂತ ಗಾಳಿಗೆ ತೂರಿದ್ರು. ಎಲ್ಲಾರು ತೂರ್ತಾರೆ ಮೇಡಮ್ ಅಧಿಕಾರ ಬಂದ ತಕ್ಷಣ, ಎಲ್ಲಾರು ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ. ತಮಗ್ ಅನುಕೂಲ ಆಗಬೇಕಾರೆ ಏನ್ ಅನುಕೂಲ ಆಗುತ್ತೆ ಅದು ಮಾತಾಡ್ತಾರೆ. ಸಿದ್ದರಾಮಯ್ಯನವರು ಇದೇ ತರ ಮಾಡ್ತಾ ಇದ್ರು. ಈಗ ಅವ್ರು ಇಷ್ಟಪ್ಪ ಕುಂಕುಮ ಹಾಕೊಂಡು ಓಡಾಡ್ತಾರೆ, ನಾನು ಹೋಗಲ್ಲ ದೇವಸ್ಥಾನಕ್ಕೆ ಕಟ್ಟಿದ್ರು. ಈಗ ಅವರು ಈಗ ಮೊನ್ನೆ ಬಾದಾಮಿಗೆ ಹೋದ ಈ ಹಣೆಯಿಂದ ತಲೆಗೆ ನೆತ್ತಿ ತನಕನು ಕುಂಕುಮ ಹಾಕೊಂಡಿದ್ರು. ಎಲ್ಲರೂ ಇವ್ರು ಎಲ್ಲರೂ ಏನಂದ್ರೆ ಹೇಳೋದೊಂದು ಮಾಡೋದು ಅನುಕೂಲ, ತಮಗೆ ರಾಜಕೀಯ ಬೇಡಿ ಮೇಚ್ಕೊಳಕ್ಕೆ ಆತರ ಹೇಳ್ತಾರೆ, ಬೆಂದ ಮೇಲೆ ಈ ತರ ಹೇಳ್ತಾರೆ ಮೇಡಮ್. ಮತ್ತೆ ಅಂದ್ರೆ ಸುಭಾಷ್ ಅವರೇ, ಈ ಹಿಂದಿನ ಸರ್ಕಾರ ಕೂಡ ಈ ಮೌಢ್ಯವನ್ನ ನಿಷೇಧ ಮಾಡಬೇಕು ಅಂತ ಸಾಕಷ್ಟು ಚಿಂತನೆಗಳನ್ನ ಕೂಡ ನಡೆಸಿತ್ತು. ಆದ್ರೆ ಇದೀಗ ಇವರು ಕೂಡ ಒಬ್ರು ಸಚಿವರಾಗಿ ಈ ರೀತಿ ಮಾಡ್ತಾರೆ ಅಂದ್ರೆ ಮಾಡಲ್ಲ ಮೇಡಮ್. ಯಾವ್ದನ್ನು ಮೌಢ್ಯ ಮಾಡೋದಕ್ಕೆ ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ. ಪಬ್ಲಿಕ್ ಚರ್ಚೆ ಮಾಡಿ ಆಮೇಲೆ ಮಾಡ್ಬೇಕಾಗುತ್ತೆ, ತಗೊಳ್ಬೇಕಾಗುತ್ತೆ ಮೇಡಮ್. ಯಾರು ಮಾಡ್ಲಿಕ್ಕೆ ತಯಾರಿಲ್ಲ ಮೇಡಮ್. ಅವ್ರ ಅನುಕೂಲಕ್ಕೆ ಬೇಕಾದಾಗ ಮಾತ್ರ ಬಳಸ್ಕೊಂಡ್ಬಿಡ್ತಾರೆ, ಆಮೇಲೆ ಅದ್ರ ಬಗ್ಗೆ ಚಕಾರನೇ ಇರ್ತದಿಲ್ಲ ಮೇಡಮ್. ಅಂದ್ರೆ ಯಾಕಂದ್ರೆ ಇದು ಪ್ರಚಾರದ ವೇಳೆ ಆಗಿರುವಂತ ಘಟನೆ, ಹೀಗಾಗಿ ಇವರು ಸಚಿವರಾದ ನಂತರ ಈಗ ಈ ವಿಡಿಯೋ ವೈರಲ್ ಆಗಿರುವಂತದ್ದು. ಯಾಕಂದ್ರೆ ಪ್ರಚಾರದ ವೇಳೆನೆ ಯಾಕೆ ಇದನ್ನ ನೀವು ವಿರೋಧ ಮಾಡ್ಲಿಲ್ಲ ಅಂತ? ಮೇಡಮ್ ನಮ್ಗೆ ಅದ್ರದ ಬಗ್ಗೆ ಗಮನ ಹರಿಸಿಲ್ಲ ಮೇಡಮ್, ನಂಗೆ ಅದನ್ನ ನೋಡಿಲ್ಲ ಅದನ್ನ, ಹಂಗಾಗಿ ಅದ್ರ ಬಗ್ಗೆ ಐಡಿಯಾ ಗೊತ್ತಿಲ್ಲ ಮೇಡಮ್ ನಮ್ಗೆ. ಯಾಕಂದ್ರೆ ಸಾಕಷ್ಟು ಯುವಕರು ಇವಾಗ ಅಂಬೇಡ್ಕರ್ ಅವರ ತತ್ವಗಳನ್ನೇ ಪಾಲಿಸ್ತಾರೆ, ಯಾಕಂದ್ರೆ ಅದರಿಂದ ಕೂಡ ಅವರು ಈಗಿನ ಹುಡುಗರು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತನ ನೋಡಿ ಮೇಡಮ್. ಇವತ್ತು ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಳೋದು ಸಾಕಷ್ಟು ಆಗ್ಬಿಟ್ಟಿದೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರನೂ ಒಂದು ಹೊರತೇನಲ್ಲ, ಸಿದ್ದರಾಮಯ್ಯನವರೇನೆ ಅಲ್ಲಿ ಗುಂಡಾ ರಾಜಗುಂಡ ತಗೊಳ್ಳಿ, ಕುರುಬರಿಗೆಲ್ಲ ಹಾಲು ಮತಸ್ಥರಿಗೆ ಎಸ್ ಟಿ ಸರ್ಟಿಫಿಕೇಟ್ ಕೊಡ್ರಿ ಅಂತ ಹೇಳಿ ಅಂತ ಇದು ಎಲ್ಲ ಅವೆಲ್ಲ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆದ್ರೂ ಸಹಿತ ಯಾರು ಅದ್ರ ಬಗ್ಗೆ ಚಕಾರ ಹಾಕ್ತಿದ್ದಲ್ಲ. ಎಲ್ಲಿದೆ ಮೇಡಮ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಪಾಲನೆ ಮಾಡಿ ಅಂತ ಹೇಳ್ತಿರ್ತಕ್ಕಂಥವ್ರು ಬಹಳ ವಿರಳ ಆಗ್ಬಿಟ್ಟಿದ್ದಾರೆ ಮೇಡಮ್. ಎಲ್ಲಿ ಹೋರಾಟಗಳು ಯಾವ್ದು ಇಲ್ಲ,
ಹೋರಾಟಗಳಲ್ಲೆಲ್ಲ ಏನಾಗಿದೆ, ಅವರ ಅನುಕೂಲಕ್ಕೆ ತಕ್ಕಂತೆ ಹೋರಾಟ ಆಗ್ತಾ ಇದೆ. ಸಿದ್ಧಾಂತ ವಿಚಾರದಲ್ಲಿ ಹೋರಾಟ ಆಗ್ತಾ ಇಲ್ಲ. ಸುಳ್ಳು ಸರ್ಟಿಫಿಕೇಟ್ ತಗೊಂಡಿರೋರು, ಸಿದ್ದರಾಮಯ್ಯನವರು ಸುಳ್ಳು ಸರ್ಟಿಫಿಕೇಟ್ ತಗೊಂಡ್ರೆ ಎಸ್ ಸಿ ಅಂತ ಹೇಳಿ ಸುಳ್ಳು ಸರ್ಟಿಫಿಕೇಟ್ ತಗೊಂಡು ಕೆಪಿಸಿ ಮೆಂಬರ್ ಮಾಡಿದ್ರು ಅವ್ರನ್ನ, ಅವ್ರ ಮಿಸಸ್ ತಗೊಂಡಿದಾಗ ಗೋವಿಂದಯ್ಯನ ಕೆಪಿಸಿ ಮೆಂಬರ್ ಮಾಡಿದ್ರು ಅವರೇನೆ. ಎಲ್ಲಿದೆ ಮೇಡಮ್ ತತ್ವ ಸಿದ್ಧಾಂತ? ಅವಾಗೆಲ್ಲ ಯಾರು ಗಲಾಟೆ ಮಾಡಿಲ್ವಲ್ಲ, ಅಂಬೇಡ್ಕರ್ ವಿಚಾರವಾದಿಗಳು ಒಬ್ರು ಮಾತಾಡ್ಲಿಲ್ಲ, ಎಲ್ಲ ಸುಮ್ಮನೆ ಕೂತಿರ್ತಾರೆ ಮೇಡಮ್. ಅವ್ರಿಗೆ ಅನುಕೂಲ ಬೇಕು ಅಂದಾಗ ಮಾತ್ರ ಇದನ್ನ ತಂದು ಮುಂದಕ್ಕೆ ಇರ್ತಾರೆ, ಅವ್ರಿಗೆ ಅನುಕೂಲ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಇಟ್ಬಿಡ್ತಾರೆ. ಅದು ನಮಗೆ ನೋವು ತಂದಿರತಕ್ಕಂಥ ವಿಚಾರ ಮೇಡಮ್. ಅದು ಧನ್ಯವಾದ ಸುಭಾಷ್ ಅವರೇ ಇಷ್ಟೊತ್ತು ಎಷ್ಟೇ ವಾಹಿನಿ ಒಟ್ಟಿಗೆ ಮಾತನಾಡಿದ್ದಕ್ಕೆ. ಪಾದರಕ್ಷೆಯನ್ನ ಶಿಕ್ಷಣ ಸಚಿವರು ತಮ್ಮ ಮೈ ಮೇಲೆ ಸವರಿಕೊಂಡಿರುವಂಥದ್ದು, ಸುಮಾರು 3 ನಿಮಿಷ ಅಮ್ಮ ಭಗವಾನ್ ಅವರ ಚಪ್ಪಲಿಯನ್ನ ಎನ್ ಮಹೇಶ್ ಅವರು ತಮ್ಮ ಮೈ ಮೇಲೆ ಇರಿಸಿಕೊಂಡಿದ್ದಾರೆ. ಇದೀಗ ಈ ವಿಡಿಯೋ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗ್ತಾ ಇರುವಂಥದ್ದು. ದಲಿತರ ಹೋರಾಟಗಾರರು ಹಾಗೆ ಪ್ರಗತಿಪರ ಚಿಂತಕರು ಕೂಡ ಈ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಲು ಎನ್ ಮಹೇಶ್ ಅವರ ಆಪ್ತರು ಸೋಸಲೆ ಸಿದ್ದರಾಜು ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಈಗ ಇವರು ಎನ್ ಮಹೇಶ್ ಅವರು ಒಂದು ಅಮ್ಮ ಭಗವಾನ್ ಅವರ ಪಾದರಕ್ಷೆಯನ್ನ ಚಪ್ಪಲಿಯನ್ನ ಮೈ ಮೇಲೆ ಇರಿಸಿಕೊಂಡಿರುವಂತದ್ದು, ಈಗ ಈ ಬಗ್ಗೆ ರವೀಂದ್ರ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ, ಈ ಪೋಸ್ಟ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಮೇಡಮ್, ನಮ್ಮ ದೇಶ ಎಲ್ಲ ಧರ್ಮ ಮತ್ತು ಎಲ್ಲ ಭಾವನೆಗಳಿಗೆ ಮತ್ತು ಧಾರ್ಮಿಕ ಭಾವನೆಗಳಿಗೆ ಬೆಲೆ ಕೊಡ್ತಕ್ಕಂಥ ದೇಶ. ಹಾಗಾಗಿ ಎಲೆಕ್ಷನ್ ಸಂದರ್ಭದಲ್ಲಿ ದೇವನಪೇಟೆನಲ್ಲಿ ನಡೆದಂತ ಒಂದು ಪೂಜೆ ಕಾರ್ಯಕ್ರಮಕ್ಕೆ ಹೋಗಿ ಭಾಗವಹಿಸಿದ್ದಾರೆ ಅಷ್ಟೇ. ಅವರ ಕಲ್ಚರ್ಗೆ ಹೊಂದ್ಕೊಂಡಂತೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದು ಬಿಟ್ರೆ, ಹಲೋ ಹೇಳಿ ಸರ್, ಕೇಳಿಸ್ತಿದೆ ಹೇಳಿ. ಅದು ಬಿಟ್ರೆ ಆತರದ ಯಾವ ಇದನ್ನು ಅವ್ರು ಇಲ್ಲ. ಯಾಕಂದ್ರೆ ಅಲ್ಲಿ ಒಂದು ಪೂಜಾ ಕಾರ್ಯಕ್ರಮ ದೇವನಪೇಟೆನಲ್ಲಿ ಚುನಾವಣೆ ಸಂದರ್ಭದಲ್ಲಿ ಏರ್ಪಡಿಸಿದ್ರು, ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಈ ಆರೋಳಿ ರವೀಂದ್ರ ಅಂತಕ್ಕಂಥವನು ಇದನ್ನ ದೊಡ್ಡ ಇಶ್ಯೂ ಮಾಡಿದ್ದಾನೆ. ಇವನು ಯಾವತ್ತು ಪರವಾಗಿದ್ದಂತವನಲ್ಲ, ನಮ್ಮ ಬಹುಜನ ಸಮಾಜ ಪಾರ್ಟಿ ಅಥವಾ ಬಹುಜನ ಚಳವಳಿಯಲ್ಲಿ ಯಾವತ್ತೂ ಕೂಡ ಅವನು ಇದ್ದವನಲ್ಲ. ಅವನು ಇಲ್ಲಿವರೆಗೂ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಏನಂದ್ರೆ, ಯಾವ್ದಾದ್ರು ಒಂದು ಪ್ರಗತಿಪರ ಕೆಲಸಗಳು ನಡೆಯುವಾಗ ಅದನ್ನ ವಿರುದ್ಧ ಮಾಡ್ಕೊಂಡಿರ್ತಕ್ಕಂಥ ಹುಡುಗ ಅವನು. ಸರ್, ಅಂದ್ರೆ ಯಾರೋಳ್ಳಿ ರವೀಂದ್ರ ಅಂತ? ಯಾಕಂದ್ರೆ ಫೇಸ್ಬುಕ್ ಅಲ್ಲೇ ಅವರು ಇಷ್ಟೊಂದು ಪೋಸ್ಟ್ ಮಾಡಿ ಅವ್ರ ಪ್ರಚಾರಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತಿದಾರ ಅಂತ? 100% ಅವನು ಪ್ರಚಾರ ಪ್ರಿಯ ಆಗ್ಬಿಟ್ಟಿದ್ದಾನೆ. ಯಾಕಂದ್ರೆ ಅವನಿಗೆ ಪ್ರಬುದ್ಧತೆ ಇಲ್ಲ ಅನ್ನೋದಕ್ಕೆ ಜಾಸ್ತಿ. ಈಗ ಅದೇ ವ್ಯಕ್ತಿ ಹೋಗಿ ನಮ್ಮ ಎನ್ ಮಹೇಶ್ ಅವ್ರಿಗೆ ಗೆದ್ದಂತ ಸಂದರ್ಭದಲ್ಲಿ, ಮಿನಿಸ್ಟರ್ ಆದಂತ ಸಂದರ್ಭದಲ್ಲಿ ಹೂಗುಚ್ಛ ಕೊಟ್ಟು ಅವ್ರಿಗೆ ವೆಲ್ಕಮ್ ಮಾಡ್ತಾನೆ. ಹೌದು ಹೌದು, ಅದೇ ಇದೇ ವ್ಯಕ್ತಿ. ಆ ನಂತರ ನಿಮ್ಮನ್ಸುತ್ತೆ ಈ ಆರೋಳಿ ರವೀಂದ್ರನಿಗೆ ಯಾರೋ ಕೆಲವು ನಮ್ಗೆ ಬಹುಜನ ಸಮಾಜ ಪಾರ್ಟಿ ಆಗಲಿ ಇರ್ತಕ್ಕಂಥ ಕೆಲ ಕಿಡಿಗೇಡಿಗಳು ಇವ್ರ ಮೂಲಕ ಇದನ್ನ ಮಾಡ್ತಿದ್ರೆ ಅಂದ್ರೆ ಸಿದ್ದರಾಜ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವ್ರು ಗೆದ್ದಾಗ ನಾವು ಹೂಗುಚ್ಛ ಕೊಡ್ತೀವಿ ಹಂಗಂತ ಅವ್ರು ಮಾಡಿದ್ದನ್ನೆಲ್ಲ ನಾವು ನೋಡಕ್ಕಾಗುತ್ತಾ ಅಂತ ಹೇಳ್ತಾ ಇರೋದಂದ್ರೆ, ಅವರು ಮೌಢ್ಯನ ಪ್ರದರ್ಶನೆ ಮಾಡಿದ್ರೆ ಅಂಬೇಡ್ಕರ್ ವಾದಗಳನ್ನ ಎಲ್ಲೋ ಒಂದ್ ಕಡೆ ಗಾಳಿಗೆ ತೂರಿದ್ದಾರೆ, ಹಾಗಂತ ನಾವು ಸುಮ್ನೆ ಇರ್ಬೇಕಾ ಅಂತ ಅವ್ರು ಹೇಳ್ತಾ ಇದಾರೆ. ಇಲ್ಲ ಮೇಡಮ್, ಈಗ ನಾವು ಈಗ ಇನ್ನೂ ಒಂದು ಪೋಸ್ಟ್ ಮಾಡಿದ್ದೀನಿ. ಅವನು ಯಾರು ನಮ್ಮ ಕಿತ್ತೂರು ಮಠದ ಸ್ವಾಮೀಜಿಗಳಿಗೆ ಕಾಲು ಬಿದ್ದಿರೋದು ಅಂತ. ಮಹೇಶನ್ ಅವರು ನನ್ನ ಕ್ಲಾಸ್ಮೇಟ್ ಆದಂತ ಭೋಜಿರತ್ನ ಬಂದೇಜಿ ಹೇಳ್ಬಿಟ್ಟು ನರ್ಸೀಪುರದಲ್ಲಿದ್ದಾರೆ, ನನ್ನ ಕ್ಲಾಸ್ಮೇಟ್ ಅವರು. ಸೊ ಅವ್ರು ಚಿಕ್ಕವರಾದ್ರೂ ಕೂಡ ಅವರು ಅವ್ರ ಕಾಲಕ್ಕೆ ನಮಸ್ಕಾರ ಮಾಡ್ತಾರೆ. ಮಹೇಶನ್ ಅವ್ರು ಯಾರೇ ಬುದ್ಧ ಬಿಟ್ಟು ಸಿಕ್ಕಿದ್ರು ಅವ್ರ ಕಾಲಕ್ಕೆ ನಮಸ್ಕಾರ ಮಾಡ್ತಾರೆ. ಅದೇ ರೀತಿ ನಮ್ಗೆ ಒಬ್ಬ ಗೌರವ ಹಿರಿಯರಿಗೆ ನಮಸ್ಕಾರ ಮಾಡೋದ್ರೆ ನಮ್ಗೆಲ್ಲ ಹೇಳ್ಕೊಟ್ಟಿದ್ರು ಅವರು. ಒಂದು ಸಂಸ್ಕಾರ ಅದು, ನಮ್ಮ ದೇಶದ ಸಂಸ್ಕಾರ ಅದು. ಈಗ ಗೌರವ ಕೊಡೋದು ಅಥವಾ ಪಾದ ನಮಸ್ಕಾರ ಮಾಡೋದು ಒಂದು ಗೌರವ ಕೊಡ್ತಕ್ಕಂತ ಸಂಸ್ಕಾರ ಅದು. ಆ ಈ ಹುಡುಗನಿಗೆ ಆ ಸಂಸ್ಕಾರ ಆಗದೆ ಇರೋದ್ರಿಂದ ಅದನ್ನ ವಿರುದ್ಧವಾಗಿ ನೋಡ್ತಾ ಇದ್ದಾನೆ ಅಷ್ಟೇ. ಆಮೇಲೆ ಬಾಬಾ ಸಾಹೇಬ್ ಎಲ್ಲೂ ಕೂಡ ಹಿರಿಯರಿಗೆ ಗೌರವ ಮಾಡಿದ್ರೆ ಕಾಲಕ್ಕೆ ನಮಸ್ಕಾರ ಮಾಡ್ಬೇಡಿ ಅಂತ ಎಲ್ಲಾರು ಬರ್ದಿದಾರ ಕೇಳ್ಬೇಕು ಅಂತ ರವೀಂದ್ರ. ಯಾಕಂದ್ರೆ ಸರ್, ಇವಾಗ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಅಂಬೇಡ್ಕರ್ ವಿಚಾರಧಾರೆಯನ್ನ ಅವರು ತತ್ವಗಳನ್ನ ಆಧರಿಸಿಕೊಂಡು ಇದೀಗ ಅವ್ರ ಸ್ವಾಭಿಮಾನವನ್ನ ಹರಾಜಾಗ್ತಾ ಇದ್ದಾರೆ, ಅಂಬೇಡ್ಕರ್ ಅವರ ಸ್ವಾಭಿಮಾನವನ್ನೇ ಹರಾಜಾಗ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ರವೀಂದ್ರ ಅವರು. ಏನ್ ಹೇಳ್ತೀರಿ? ಈಗ ಮಹೇಶ್ ಅವರು ಬಹುಜನ ಸಮಾಜ ಪಾರ್ಟಿ ಇದ್ದಂತ ಸಂದರ್ಭದಲ್ಲಿ ಕಳೆದ 20 ವರ್ಷಗಳಿಂದ ಬಹುಜನ ಸಮಾಜ ಪಾರ್ಟಿನ ಕಟ್ಟುವಂತ ಸಂದರ್ಭದಲ್ಲಿ ಅವ್ರ ಮೇಲೆ ಕೆಲವು ಆರೋಪಗಳು,
ಬರೀ ಇವರು ಅಂಬೇಡ್ಕರ್ ರೈಟ್ಸ್ ಬರೀ ಬರೀ ಎಸ್ ಟಿಗಳಿಗೆ ಮಾತ್ರನೇ ಕರ್ಕೊಂಡು ಈ ತರದ ಆಪಾದನೆಗಳನ್ನ ಹೊರಿಸಿ ಇದೇ ಕಾಂಗ್ರೆಸ್ ನ ಇದೇ ಈ ತರದ ರವೀಂದ್ರನಂತ ಮನಸ್ಥಿತಿ ಅವರು ಹಿಂದೆ ಮಾಡ್ಕೊಂಡ್ ಬಂದಿದ್ದು. ಈಗ ಅವ್ರಿಗೆ ಗೆದ್ದಿದ್ದಾರೆ, ಗೆದ್ದ ಮೇಲೆ ಮಿನಿಸ್ಟರ್ ಆಗಿದಾರಲ್ಲ, ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇದನ್ನ ಅರ್ಗಿಸ್ಕೊಳಕ್ ಆಗದೆ ಇರೋದ್ರಿಂದ ಈ ಸಣ್ಣ ಸಣ್ಣ ಲೂಪ್ ಹೋಲ್ಸ್ ಗಳನ್ನ ಇಟ್ಕೊಂಡು ಅವ್ರ ಮೇಲೆ ಜನತೆಗೆ ಗ್ರಾಸ ಆಗ್ತಾ ಇದೆ ಹೊರತು. ಈಗ ಎನ್ ಮಹೇಶ್ ಅವರು ಇವತ್ತು ಕೂಡ ನಿನ್ನೆ ಕೂಡ ಒಂದು ಯಳಂದೂರಲ್ಲಿ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದಾರೆ. ಅಂಬೇಡ್ಕರ್ ಅವರ ಸಿದ್ಧಾಂತ, ಅಂಬೇಡ್ಕರ್ ಅವರ ಏನು ತತ್ವ ಸಿದ್ಧಾಂತಗಳು ಅದನ್ನ ಅದನ್ನ ಹೇಳೋದಲ್ಲ ಮೇಡಮ್, ಬಾಯ್ಬಿಟ್ಟು ಹೇಳೋದಲ್ಲ. ರವೀಂದ್ರ ಹೇಳ್ಕತ್ತನಲ್ಲ ಹಂಗ ಹೇಳ್ಕೊಂಡು ಬರ್ಕೊಳ್ಳೋದಲ್ಲ. ಎಷ್ಟೋ ಜನ ಅವರ ಪತ್ರಿಕೆಗಳಲ್ಲಿ ಬರ್ಕೊಳ್ತಾರೆ ಅಥವಾ ಫೇಸ್ಬುಕ್ ಅಲ್ಲಿ ಬರ್ಕೊಳ್ತಾರೆ, ಅದನ್ನ ಆಚರಣೆ ಮಾಡಲ್ಲ. ಬಟ್ ಎನ್ ಮಹೇಶ್ ಅವ್ರನ್ನ ನಾವು ನೋಡ್ತಾ ಇದೀವಲ್ಲ, ಅವ್ರ ಆಚರಣೆಯಲ್ಲಿ ಬಾಬಾ ಸಾಹೇಬ್ನ ಒಪ್ಕೊಂಡಿದ್ದಾರೆ. ಇಡೀ ರಾಜ್ಯದಾದ್ಯಂತ ಅಂಬೇಡ್ಕರ್ ಬಗ್ಗೆ ಚಿಂತನೆ ನಡೆಸ್ತಾ ಇರೋರು, ಹೇಳ್ಕೊಡ್ತಾ ಇರೋರು, ಇದು ಇದು ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಅಷ್ಟೇ ಅದು. ಈಗ ಅವರು ಒಂದು ಅವ್ರ ಭಾವನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀವಿ, ನೀವು ಅಲ್ಲಿ ಯಾರು ಬಟ್ಟ ಹಾಕಂಗಿಲ್ಲ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೋದ್ರು ಕೂಡ ತೆಗಿಬೇಕು, ನರೇಂದ್ರ ಮೋದಿ ಬಂದ್ರು ಮಟ್ಟ ಅದು ಆ ಬಟ್ಟೆ ತೆಗೆಯುವಂತ ಅಲ್ಲಿ ಒಂದು ಕಲ್ಚರ್ ಇದೆ, ಅದಕ್ಕೆ ಭದ್ರಾಗಿರ್ಬೇಕು. ನಾವು ಆಗಲ್ಲ ಅಂದ್ರೆ ಅದು ಸೇರ್ಸಲ್ಲ ಅವರು. ಇದು ಆರೋಳಿ ರವೀಂದ್ರನ ಮಟ್ಟ ಆಗ್ಬೇಕಾಗಿರೋ, ಯಾಕಂದ್ರೆ ಸರ್ ಇದು ಪ್ರಚಾರದ ವೇಳೆ ಆಗಿರುವಂತದ್ದು. ಅವರು ಸಚಿವರಾದ ನಂತರ ಇವರು ವಿಡಿಯೋನ ಇಷ್ಟೊಂದು ವೈರಲ್ ಮಾಡ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಎನ್ ಮಹೇಶ್ ಅವರ ಹೆಸರಿಗೆ ಕಪ್ಪು ಚುಕ್ಕೆಯನ್ನ ಇಡುವಂತ ಕೆಲಸ ಮಾಡ್ತಾ ಇದಾರ ಅಂತ. 100% ಅವನ ಹಿಂದೆ ಯಾರೋ ಪಿತೂರಿಗಳಿದ್ದಾರೆ, ಯಾರೋ ಚಿಡಿಗೇಡಿಗಳು ಇದನ್ನ ಮಾಡಿಸ್ತಾ ಇದಾರೆ. ಇವರಂತರ ಈ ಸಮಾಜಕ್ಕೆ ಮಾರಕ ಇಂತವ್ರು, ಇವರಂತರ ಈ ಲಕ್ಷಿ ಜೀವಿಗಳು ಅಂತಾರೆ ನೋಡಿ, ಇವರು ಲಕ್ಷಿ ಜೀವಿಗಳ ಪ್ರಗತಿಪರನಲ್ಲಿ ಇವರು, ಇವರಂತರ ಮಾರಕ, ಈ ಸಮಾಜಕ್ಕೆ ಮಾರಕ ಇವರು. ಸರ್ ಹಾಗಿದ್ರೆ ಯಾವ ತರ ಕ್ರಮ ಕೈಗೊಳ್ತೀರಿ ಇವ್ರ ಬಗ್ಗೆ ಅಂತ? ಆರೋಹಳ್ಳಿ ರವೀಂದ್ರ ಇಷ್ಟೆಲ್ಲ ಚರ್ಚೆ ಮಾಡ್ತಿರೋದಕ್ಕೆ ನೀವೇನಾದ್ರೂ ಕ್ರಮ ಕೈಗೊಳ್ತೀರಾ? ಹಾಗಿದ್ರೆ ಈಗ ಎನ್ ಮಹೇಶ್ ಅವ್ರಿಗೆ ಅವರ ಒಂದು ಅವನ ಮೇಲೆ ಮನದಷ್ಟು ಮೊಕದ್ದಮೆ ಹಾಕ್ತೀವಿ, ಅವರ ಗೌರವಕ್ಕೆ ಧಕ್ಕೆ ಆಗಿದೆ. ಈಗ ಮಹೇಶ್ ಅವರು ಪೂಜೆ ಮಾಡ್ತಕ್ಕಂಥದ್ದು ಅವ್ರ ಪರ್ಸನಲ್, ಅದು ಹೌದು. ನಾನು ಹೋಗಿ ನಮ್ಮ ದೇವ್ರ ಪೂಜೆ ಮಾಡ್ತೀನಿ, ನಾನು ಮಹೇಶ್ವರನ ದೇವ್ರ ಪೂಜೆ ಮಾಡ್ತೀನಿ, ನಮ್ಮ ಸಿದ್ದಪ್ಪಾಜಿ ಗುಡ್ಡ ನಾನು ಅಲ್ಲೋಗಿ ಪೂಜೆ ಮಾಡ್ತೀನಿ, ಅದು ನನ್ನ ಪರ್ಸನಲ್, ಅದು ಅದನ್ನ ಕೇಳಲಿಕ್ಕೆ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೂವಾರ್ಯು. ಆರೋಳಿ ರವೀಂದ್ರ ಯಾರು? ಇದು ಆರೋಳಿ ರವೀಂದ್ರನಿಗೆ ಅರ್ಥ ಆಗ್ಬೇಕಾಗಿರೋದು. ನಮಗೆ ಸರ್ಕಾರದ ಲೆವೆಲ್ ಅಲ್ಲಿ ಅವ್ರೇನು ಅನ್ಯಾಯ ಮಾಡ್ತಾ ಇದ್ರೆ ಅಥವಾ ಸರ್ಕಾರದನ್ನ ಮಿಸ್ಯೂಸ್ ಮಾಡ್ಕೊತಾ ಇದ್ರೆ ನೀನ್ ಕೇಳ್ಬೇಕು ಅವ್ರನ್ನ. ಸರ್ಕಾರದ ಲೆವೆಲ್ ನನ್ನ ಪರ್ಸನಲ್, ನನ್ನ ಮನೆಯಲ್ಲಿ ನಾನೊಂದು ಪೂಜೆ ಮಾಡಿಸ್ತೀನಿ, ನನ್ನ ಮನೆಯಲ್ಲಿ ಯಾರಿಗೂ ಕರೆದು ಊಟ ಹಾಕ್ತೀನಿ, ಅದನ್ನ ಕೇಳಕ್ ಇವ್ನು ಯಾರು ಅವ್ರು? ಧನ್ಯವಾದ ಸೌಸಲೆ ಸಿದ್ದರಾಜು ಅವರು ಇಷ್ಟೊತ್ತು ಎಷ್ಟಿಲ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ. ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ, ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ.